ಬಿಜೆಪಿ ಇಡೀ ದೇಶಾದ್ಯಂತ ಅಧಿಕಾರವನ್ನು ನಡೆಸ್ತಾ ಇದೆ ಕೆಲವು ಕಡೆ ಅಧಿಕಾರವನ್ನು ಕಳೆದುಕೊಂಡಿದೆ ಕೆ ಜಿ ಎಫ್ ಇಡೀ ದೇಶಕ್ಕೆ ಬಂಗಾರವನ್ನು ಬಗೆದುಕೊಟ್ಟಂತಹ ಕ್ಷೇತ್ರ ಆದರೆ ಬಿಜೆಪಿ ಪಾಲಿಗೆ ಬಂಗಾರ ಬಂದಿದ್ದು ಮಾತ್ರ ಎರಡು ಸಾವಿರದ ಎಂಟರಲ್ಲಿ ಆ ಬಂಗಾರ ಕೊಟ್ಟಿದ್ದು ಸಂಪಂಗಿಯವರು ಈಗ ನನ್ನ ಜೊತೆ ಇದ್ದಾರೆ ಕೆಜಿಎಫ್ ನ ಮಾಜಿ ಶಾಸಕರು ಸಂಪಂಗಿಯವರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಸಮಾಚಾರ ಏನು ಕೆ ಜಿ ಕೆಜಿಎಫ್ ಅಲ್ಲಿ ನಾನು ಅದೇ ಹೇಳ್ತಾ ಎಫು ಚಿನ್ನನ ದೇಶಕ್ಕೆ ಮೊದಲೇ ಕೊಡ್ತು ಆ ಬಿಜೆಪಿ ಪಾಲಿಗೆ ಗೆಲುವನ್ನು ಕೊಟ್ಟು ಕೊಟ್ಟಿತ್ತು ಸಂಪಂಗಿ ಎರಡು ಸಾವಿರದ ಎಂಟರಲ್ಲಿ ಇಡೀ ರಾಜ್ಯದಲ್ಲಿ ಬಿಜೆಪಿ ಮಡೆ ಮೂರನೇ ಪ್ಲೇಸ್ಗೆ ಹೋಗ್ಬಿಡ್ತು ನಲವತ್ತು ಸೀಟು ಅವತ್ತು ಕೆಜಿಎಫ್ ಅಲ್ಲಿ ನಿಮ್ಮ ತಾಯಿಯವ್ರನ್ನ ಗೆಲ್ಸ್ಕೊಂಡ್ರೆ ಎರಡು ಸಾವಿರದ ಹದಿನೆಂಟು ಏನು ಎಡವಟ್ಟಾಯಿತು ಇಲ್ಲ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರು ಚುನಾವಣೆ ನಾವು ಭಾಳ ಸಂಘಟನೆ ಮಾಡಿದ್ವಿ ಸಂಘಟನೆಯಿಂದ ಮತ್ತು ನಾವು ಮಾಡಿದ ಕೆಲಸದಿಂದ ಜನರ ಜೊತೆಲಿ ನಮ್ಮ ಸಂಪರ್ಕ ಒಡನಾಟ ಇವೆಲ್ಲದರಿಂದ ನಮಗೆ ಅದು ಶ್ರೀರಕ್ಷೆ ಆಯಿತು ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ನಾವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ನಾವು ವಿರೋಧ ಪಕ್ಷದಲ್ಲಿದ್ವಿ ಆಮೇಲೆ ಜನರ ನಿರೀಕ್ಷೆಗೆ ತಕ್ಕಂಗೆ ನಾವು ಕೆಲಸ ಮಾಡೋಕ್ಕಾಗಲಿಲ್ಲ ನಮ್ಮ ಜೊತೆಯಲ್ಲಿ ಇದ್ದ ಲೀಡರ್ಗಳು ಕೂಡ ಭಾಳಷ್ಟು ಅವ್ರದ್ದು ಕೂಡ ಆಸೆಗಳು ಆಕಾಂಕ್ಷೆಗಳಿತ್ತು ನಾವು ಸರ್ಕಾರ ಇಲ್ಲದೆ ನಾವು ಅಷ್ಟು ಆ ಮಟ್ಟಕ್ಕೆ ಕೆಲಸನೂ ಕೂಡ ಅವ್ರಿಗೂ ಮಾಡೋಕ್ಕಾಗಲಿಲ್ಲ ಅದು ಅವ್ರಿಗೆ ಸ್ವಲ್ಪ ಕೆಲವರಿಗೆ ಬೇಸರ ಇತ್ತು ಹಂಗಾಗಿ ಮತ್ತು ಅದ್ರ ಏನಾಯ್ತು ಅಂತೇಳಿದ್ರೆ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಈಗಿನ ಎಮ್ ಎಲ್ ಎ ಅವತ್ತು ಡೈರೆಕ್ಟ್ರು ಆಗಿದ್ದರು ಅಧ್ಯಕ್ಷರು ಡೈರೆಕ್ಟ್ರು ಇವರಿಬ್ಬರು ಸೇರಿಕೊಂಡು ಪ್ರತಿ ಹಳ್ಳಿಗೆ ಬರೋದು ದೇವಸ್ಥಾನ ಮುಂದೆ ಹೆಣ್ಮಕ್ಳನ್ನೆಲ್ಲ ಕರೆದು ಎರಡು ಕೆನೆಗೆ ಅರ್ಶನ ಕುಂಕ ಕೊಟ್ಟು ತಲೆಗೆ ಮುಡಿಸಿ ಮಡ್ಲಿಗೆ ದುಡ್ಡು ಹಾಕಿ ನಾನು ಈ ನಾ ಕೊಟ್ಟು ಲೋನ್ ಮನ್ನಾ ಮಾಡ್ತೀನಿ ನೀವು ನನಗೆ ಓಟ್ ಹಾಕಿ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿಸಿ ಆ ಹೆಣ್ಮಕ್ಳ ಮನೆಗೆ ಕಳಿಸಿದ್ರೆ ಮೊದಲೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವ್ರು ಅರ್ಶನ ಕುಂಕ ಹೂವು ಅಂತ ಹೇಳಿದ್ರೆ ಒಂದ್ ರೀತಿ ಆ ನಂಬತ್ತಾರೆ ನಂಬಿಕೆನು ಕೂಡ ಆ ರೀತಿ ಏನ್ ಮಾಡಿದ್ರು ನೋಡಪ್ಪ ಈಗ ಮನೆಯವ್ರಿಗೂ ತಂದು ನಮ್ಗೆ ದುಡ್ಡು ಕೊಟ್ರಲ್ಲ ಯಾರ್ ಕೊಟ್ರು ಅದರಲ್ಲಿ ಬೇರೆ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಎಮ್ಮ ಹಂಗಾಗಿ ಎಮ್ಮನ್ಗೆ ಈ ಸಾರಿ ಹಾಕಣ ಹೋಗ್ಲಿ ಅಂತ ಆಯ್ತಾ ಮನ್ನಾನು ಇಲ್ಲ ಎಂತದೂ ಇಲ್ಲ ಇವತ್ತು ಎಷ್ಟೋ ಜನ ಮನೆಗಳಲ್ಲಿ ಗಂಡ ಹೆಂಡತಿ ದೂರ ದೂರ ಇದ್ದಾರೆ ಯಾಕೆ ಮನ್ನಾ ಅಣ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಕೊಟ್ಟಿದ್ದ ಲೋನ್ ಹಣ ಇದೆಯಲ್ಲ ಅದು ನಬಾರದು ನಮ್ ಕುಮಾರ್ ಸ್ವಾಮಿ ಅವ್ರ ಮನ್ನಾ ಮಾಡಿದಲ್ಲ ಯಡಿಯೂರಪ್ಪಾಜಿಯವರು ಅವರು ಕುಮಾರಣ್ಣವರು ಮನ್ನಾ ಮಾಡೋ ದುಡ್ಡು ಅಲ್ಲ ಅದು ರೈತರಿಗೆ ರೈತರು ಬೆಳೆದಂತ ಸಾಲ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅದ್ ಐವತ್ ಸಾವಿರ ಒಂದ್ ಲಕ್ಷವರೆಗೂ ಎಷ್ಟು ಮನ್ನಾ ಮಾಡ್ಬೇಕಂತ ಹೇಳಿ ಅವತ್ತಿನ ಪರಿಸ್ಥಿತಿಯಲ್ಲಿ ಮಾಡಿದ್ರು ಆ ಹಣ ಅಲ್ಲ ಇದು ನಬಾರ್ಡಿಂದ ಬಂದಂತ ಹಣ ಇದು ಶಕ್ತಿ ಸಂಘಗಳಿಗೆ ದುಡ್ಡು ಕೊಡಬೇಕು ಜೀರೋ ಪರ್ಸೆಂಟ್ ಅಲ್ಲಿ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋ ಕಾನ್ಸೆಪ್ಟು ಕೇಂದ್ರ ಸರ್ಕಾರಕ್ಕೆ ಇದ್ದಿದ್ದು ನಬಾರ್ಡ್ ಯಾರು ಯಾರ ಅದಿಂದಲಿದೆ ಕೇಂದ್ರ ಸರ್ಕಾರದಲ್ಲಿದೆ ಕೇಂದ್ರ ಸರ್ಕಾರ ಯಾರು ಬಿಜೆಪಿ ಅವರಲ್ಲಿ ಕೊಟ್ಟರು ಇಲ್ಲಿ ಏನಾಯ್ತು ನಮ್ಮ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕು ನಿರ್ದೇಶಕರು ಒಬ್ರು ನಮ್ಮ ಬಿಜೆಪಿಯವ್ರ ಇಲ್ಲ ಹಂಗ್ರೆ ಕಾಂಗ್ರೆಸ್ ನ ಹಾಲಿ ಶಾಸಕರು ನಬಾರ್ಡ್ ದುಡ್ಡು ಕೊಟ್ಬಿಟ್ಟು ಮನ್ನಾ ಆಗತ್ತೆ ಅಂದ್ಬಿಟ್ಟು ಜನಗಳ ಕಿವಿ ತಲೆ ಗೋ ಮುಡ್ಸಿದ್ರ ಅದು ನಾನು ಹೇಳೋದಲ್ಲ ಯಾವ ಹೆಣ್ಣು ಮಗಳು ಇವತ್ತು ಅವತ್ತು ಎರಡ್ ಸಾವಿರದ ಹದಿನೆಂಟರ ಮುಂಚೆ ಚುನಾವಣೆ ಮುಂಚೆ ಅವ್ರ ಹತ್ರ ಲೋನ್ ತಕೊಂಡಿದ್ರಲ್ಲ ಆ ಹೆಣ್ಣು ಮಗಳು ಇವತ್ತು ನಿಮ್ ಮುಂದೆ ಹೇಳ್ತಾರೆ ನಾನ್ ಬಂದ್ ಹೇಳಬೇಕು ರಾಜಕೀಯಕೋಸ್ಕರ ಅದನ್ನ ದುರುಪಯೋಗ ಮಾಡ್ಕೊಂಬ ಆಸೆ ನಂದಿಲ್ಲ ಪ್ರತಿಯೊಂದು ಊರಿಗೆ ಹೋದ್ರು ಕೂಡ ನಾನು ಇವತ್ತು ನಾನು ಬೆಳಗ್ಗೆ ಆರು ಗಂಟೆಗೆ ನಾನು ಹಳ್ಳಿಗಳಿಗೆ ಹೋಗ್ತೀನಿ ಪ್ರತಿಯೊಬ್ಬ ಹೆಣ್ಣು ಕೇಳ್ತೀನಿ ಅವ್ರು ಕೊಟ್ಟಿದ್ದ ಲೋನ್ ಮನ್ನಾ ಆಯ್ತಾ ಅಂತ ಕೇಳ್ತೀನಿ ಮನ್ನಾ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಇಲ್ಲ ಅಂತ ಕೇಳ್ತೀನಿ ಸತ್ಯನ ಒಪ್ಕೊಂತ ಇದ್ದಾರೆ ಸಾರ್ ನಿಮಗೆ ನಾವು ಮೋಸ ಮಾಡಿದ್ವಿ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ ನಿಜ ದೇವಸ್ಥಾನ ಮುಂದೆ ಕರ್ಕೊಂಡು ಹೋಗಿ ಸತ್ಯ ಪ್ರಮಾಣ ಮಾಡಿಕೊಂಡು ನಮಗೆ ದುಡ್ಡು ಕೊಟ್ಟರು ಹಾಗಾಗಿ ನಿಮ್ಗೆ ಹಾಕಿಲ್ಲ ಅವ್ರಿಗೆ ಹಾಕಿದ್ವಿ ಇವತ್ತು ಮನ್ನಾನೂ ಇಲ್ಲ ಏನೂ ಮಾಡಲಿಲ್ಲ ಇವತ್ತು ಆಫೀಸರ್ನ ಪೊಲೀಸ್ರನ್ನ ಮತ್ತೆ ಆ ಬಿ ಎಸ್ ಎಸ್ ಅನ್ನ ಅಧ್ಯಕ್ಷರು ನಿರ್ದೇಶಕರು ಅವ್ರು ಹೋಗಿ ಮನೆ ಹತ್ರ ಹೋಗಿ ಬೆಳಿಗ್ಗೆ ಎದ್ದೋಳಕ್ಕೆ ಮುಂಚೆ ಅವ್ರ ಮನೆ ಬಾಗಿಲು ನಿಂತ್ಕೊಳ್ತಾರೆ ಸಾಲ ಕೊಡಿ ಸಾಲ ಕೊಡಿ ಅಂತ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಇವತ್ತು ಹ್ಞೂ ಹ್ಞೂ ಈಗ ಅವರು ಅಟ್ಲಿ ಸಾಲ ಕೊಟ್ಟರು ಮನ ಮಾಡ್ತೀವನ್ರು ಮಾಡಲಿಲ್ಲ ನೀವು ಕೆ ಜಿ ಎಫ್ ಜನರಿಗೆ ಸಂಪಂಗಿಯವ್ರನ್ನ ಯಾಕೆ ನಂಬಬೇಕು ಅಂತ ಅದಕ್ಕೂ ಕಾರಣಗಳಿದೆ ಹ್ಞೂ ಸಂಪಂಗಿಯವರು ಸಡನ್ನಾಗಿ ಹೋಗಿ ಎಲೆಕ್ಷನ್ ನಿಂತ್ಬಿಟ್ಟು ಗೆದ್ಕೊಂಡ್ಬಂದುಬಿಟ್ಟಿಲ್ಲ ಹ್ಞೂ ಕೆ ಜಿ ಎಫ್ಗೆ ಅವತ್ತಿನ ದಿನದಲ್ಲಿ ನಾನು ಇರ್ಬೋದು ಇಡೀ ರಾಜ್ಯದಲ್ಲಿ ಇಪ್ಪತ್ತು ವರ್ಷ ಸಂಘಟನೆ ನಂದೇ ಆದಂಥ ಸಂಘಟನೆ ಕಟ್ಕೊಂಡು ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಹೋರಾಟಗಳು ಮಾಡ್ಕೊಂಬಂದಂತ ನಾನು ಆ ಸಂದರ್ಭದಲ್ಲಿ ಯಡಿಯೂರಪ್ಪಾಜಿಯವರು ನನ್ನನ್ನು ಕರೆದು ಬಿ ಜೆ ಪಿನಲ್ಲಿ ನಲ್ಲಿ ಒಬ್ಬ ದಲಿತ ಸಂಘಟನೆಯಲ್ಲಿ ಒಬ್ರಿಗೆ ಟಿಕೆಟ್ ಕೊಡ್ತೀವಿ ನಾವು ನೀನು ಬಾ ಸಂಪಂಗಿ ಕೆ ಜೆ ಎಪ್ಪಲ್ಲಿ ನಿಂತ್ಕೊ ಅಂತ ಹೇಳಿದಾಗ ಆವಾಗ ನಮ್ಮೆಲ್ಲ ಒಪ್ಪಿಸಿ ನಾನು ಅಲ್ಲಿ ಹೋಗಿ ನಾನು ಸ್ಪರ್ಧೆ ಮಾಡಿದ್ದು ಸ್ಪರ್ಧೆ ಮಾಡಿದಾಗ ನಾನು ಸುಮ್ಮನೆ ಕೂತಿಲ್ಲ ನಾನು ಬೆಳೆದು ಬಂದ ದಾರಿ ಈ ಸಂಘ ಈ ಕ್ಷೇತ್ರಕ್ಕೆ ನಾನು ಏನು ಮಾಡ್ಬೇಕಂತಿದ್ದೀನಿ ಎಲ್ಲಿವರೆಗೂ ಸಂಘಟನೆ ನಮ್ಮ ಇರಬೇಕು ಅಂತ ನಾನೇನು ಸಂಘಟನೆ ಕಟ್ಕೊಂಡ್ಬಂದಿದ್ನೋ ಆ ಸಂಘಟನೆಯಲ್ಲಿ ನಾವು ಹೊರಟ ಅನಿವಾರ್ಯ ಮಾಡಬೇಕು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇನು ಹೇಳಿದ್ದಾರೆ ಸಂಘಟನೆ ಎಷ್ಟು ಮುಖ್ಯನೋ ರಾಜಕೀಯ ಅಧಿಕಾರ ಅಷ್ಟೇ ನಿಮಗೆ ಸಿಕ್ಕಿದ್ರೆ ಮಾತ್ರ ನಿಮ್ಮನ್ನು ನಂಬಿರ್ತಕ್ಕಂಥ ಜನರಿಗೆ ನೀವೇನಾದರೂ ಮಾಡೋಕೆ ಸಾಧ್ಯ ಆಗತ್ತೆ ಅನ್ನೋ ಮಾತನ್ನು ಹೇಳಿದಾರಲ್ಲ ಅದನ್ನು ನಾನು ಅಪ್ ಮಾಡಿ ರಾಜಕೀಯ ಶಕ್ತಿ ಬೇಕು ಅಂತೇಳಿ ಕೆ ಜಿ ಎಪ್ಗೆ ಹೋಗಿ ನಮ್ಮ ಪಕ್ಷದ ಹಿರಿಯರೆಲ್ಲ ಹೇಳ್ದಾದ್ಮೇಲೆ ನಾನು ಹೋಗಿ ಸ್ಪರ್ಧೆ ಮಾಡಿದೆ ಅವರಲ್ಲೂ ಹೋದೆ ಅವ್ರ ಕಷ್ಟಗಳು ಅರ್ಥ ಮಾಡ್ಕೊಂಡೆ ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ ಅವ್ರಿಗೆ ಏನು ನಾನು ಮಾಡಬೇಕು ಅಧಿಕಾರ ಬಂದ ಮೇಲೆ ನಾನು ಏನ್ ಮಾಡ್ತೀನಿ ಅಂತ ಅವ್ರಿಗೆ ಅಶು ಭರವಸೆಗಳು ಕೊಡಬೇಕು ಬಂದಾದ ಮೇಲೆ ನಾನು ಏನ್ ಮಾಡಿದ್ದೀನಿ ಅಂತೇಳಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬನ್ನಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಾನು ಮಾಡದಿರತಕ್ಕಂಥ ಕೆಲಸ ಇಲ್ಲ ಹಳ್ಳಿಲಿ ಇಂಥ ಹಳ್ಳಿಯಲ್ಲಿ ಸಂಪಂಗಿ ಕೆಲಸ ಮಾಡಿಲ್ಲ ಅಂತ ಒಂದು ಆರೋಪ ಆಶ್ಚರ್ಯ ಅಂದರೆ ಸಂಪಂಗಿಯವರ ಮೊದಲ ಗೆದ್ದಾಗ ಎಂಟರಿಂದ ಹದಿಮೂರು ಸರ್ಕಾರದ ಅವಧಿಯಲ್ಲಿ ಒಂದು ಘಟನೆ ಅದಾದರೂ ಕೆ ಜಿ ಎಫ್ ನಿಮ್ಮ ಅವ್ರನ್ನ ಗೆಲ್ಸಿದ್ರು ಐವತ್ತೈದು ಸಾವಿರ ಓಟ್ ಕೊಟ್ಟರು ಆ ಕಾನ್ಫಿಡೆನ್ಸ್ ಯಾಕೆ ಆ ಘಟನೆ ಲೆಕ್ಕಾಚಾರ ಏನು ಅಂತ ಘಟನೆ ಬಗ್ಗೆ ನಾನು ಇಲ್ಲಿ ವಿಮರ್ಶೆ ಮಾಡೋದು ಸರಿಯಿಲ್ಲ ಅಂತ ಕಾಣ್ತದೆ ಆದರೂ ಅದು ನಡೆದಿರೋದು ಇಡೀ ಎಲ್ಲರಿಗೂ ಗೊತ್ತಾಗಿದೆ ಪ್ರಥಮದಲ್ಲಿ ಆದಂಥ ಸಂದರ್ಭದಲ್ಲಿ ನನ್ನ ಅನೇಕ ಜನ ನನ್ನನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ರು ಅದಾದ ನಂತರ ಯಾಕಾಯಿತು ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಜನ ತೀರ್ಮಾನ ಮಾಡಿದ್ರು ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋಕೆ ಹೋಗೋದಿಲ್ಲ ಪಕ್ಷ ನನ್ನನ್ನ ಕೈ ಬಿಟ್ಟಿಲ್ಲ ಜನಗಳಿಗೆ ಜನಗಳಿಗೆ ಅರ್ಥ ಆಗಿದೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ತಾಯಿಯವರು ಒಂದು ವಾರದಲ್ಲಿ ಸ್ಪರ್ಧೆ ಮಾಡಿ ಟಿಕೆಟ್ ಲೀಡ್ ಅಲ್ಲಿ ನಮ್ಮ ತಾಯಿನ ಗೆಲ್ಸ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಉದಾಹರಣೆ ಉತ್ತರ ಇನ್ನೇನ್ ಹೇಳ್ರಿ ಓಕೆ ಸಂಪಂಗಿ ವರ್ಗ ಬಗ್ಗೆ ಹೊರಗಡೆ ಜನ ಏನಾದ್ರು ಸಾವಿರ ಮಾತಾಡಬಹುದು ಕೆಜಿಎಫ್ ಜನಕ್ಕೆ ನೀವೇನು ಗೋಲ್ಡೆ ಜನ ಹೇಳ್ತಾರೆ ಸಂಪಂಗಿ ಬಟ್ ಆದ್ರೆ ಓಕೆ ಅದ್ರ ಹದಿನೆಂಟು ಚುನಾವಣೆ ಹೇಳಿದ್ರಿ ದೇವಸ್ಥಾನ ಮುಂದೆ ನೋಟ್ ಇಟ್ಕೊಂಡು ಸಿ ಬ್ಯಾಂಕ್ ಸಾಲ ಕೊಟ್ಟು ಅ ಕುಂಕುಮ ಕಿವಿಗಚ್ಚಿ ತಲೆಗೆ ಹೂವು ಕೊಟ್ಟು ಮನ್ನಾ ಆಗತ್ತೆ ಅಂತ ಹೇಳಿ ಕಳಿಸ್ರು ಮನ್ನಾ ಆಗಿಲ್ಲ ಈಗ ನಂಬಿಕೆ ಜನ ಉಳಿಸಿಕೊಂಡ್ರು ಓಟ್ ಹಾಕಿ ಈಗ ಅದನ್ನ ಮನ್ನಾ ಆಗದೆ ನಿಮ್ಮ ಮಾತ ನನ್ ಮಾತಲ್ಲ ಮಾತು ನಮ್ಮ ಕ್ಷೇತ್ರದ ಜನ ತಾಯಿ ಗೆಲ್ಸಿದ್ದು ಜನ ಕಾಂಗ್ರೆಸ್ ರೂಪಕಲ್ ಅವ್ರ ಗೆಲ್ಸಿದ್ದು ಜನ ನೆಕ್ಸ್ಟ್ ಅವ್ರನ್ನ ಸೋಲ್ಸರ್ ಅನ್ನೋದು ಜನ ನೀವ್ ಹೇಳ್ತೀರಾ ನೂರಕ್ಕೆ ನೂರು ಸತ್ಯ ಯಾಕೆ ಹೇಳ್ತೀನಿ ಅಂತ ಕೇಳ್ರಿ ಹ್ಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ರೂಪ ಅವರು ಮತ್ತೆ ನನ್ನ ಮಗಳು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂತರು ಇಲ್ಲ ಅದೇನಾಗಿತ್ತು ಅಂತ ನಮ್ಮ ತಾಯಿಗೆ ಸ್ವಲ್ಪ ವಯಸ್ಸಾಯ್ತು ಅನ್ನೋ ಕಾರಣಕ್ಕೆ ಮತ್ತೆ ಇದೆಲ್ಲ ಜನ ವಿರೋಧ ಪಕ್ಷದಲ್ಲಿದ್ದಾಗ ಏನು ಕೆಲಸ ಮಾಡಿಲ್ಲ ಅಂತ ಆರೋಪ ಮತ್ತೆ ಚುನಾವಣೆಯಲ್ಲಿ ಅವ್ರ ಮೇಲೆ ಬರಬಾರ್ದು ಅನ್ನೋ ಕಾರಣ ನಾನಾ ಕಾರಣಗಳಿಂದ ಮತ್ತೆ ಪಕ್ಷ ಗುರುಸಿ ಕೊಟ್ರು ಅಂತ ಇಟ್ಕೊಳ್ಳಿ ನಾವ್ ಅದನ್ನ ಎದುರಿಸ್ತೀವಿ ಸೋಲೋದಕ್ಕೆ ಯಾವ ಕಾರಣಗಳು ಇರಲಿಲ್ಲ ಇದು ಒಂದೇ ಒಂದು ಕಾರಣ ಅದರಿಂದ ಮಾತ್ರ ನಾವು ಸೋತಿದಿವಿ ಅದಕ್ಕೆ ಮುಂಚೆ ಪಾರಂಡಹಳ್ಳಿ ಅಂತ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನನ್ನ ಮಗಳಿಗೆ ಅಲ್ಲಿ ಸ್ಪರ್ಧೆ ಮಾಡಕ್ ಬಂದಾಗ ಇದೇ ರೂಪ ಜಿಲ್ಲಾ ಪಂಚಾಯತಿಲ್ಲಿ ನಿಂತರು ನಮ್ಮ ಮಗಳ ವಿರುದ್ಧ ಅವಾಗ ಡಿ ಅವಾಗ ಸಿ ಬ್ಯಾಂಕ್ ಇರ್ಲಿಲ್ಲ ಯಾವ ಹೆಣ್ಮಕ್ಳು ಲೋನ್ ಕೊಟ್ಟಿಲ್ಲ ಇವರು ಅದಾದ ಮೇಲೆ ಸಿ ಬ್ಯಾಂಕ್ ಇವ್ರ ಕೈಗೆ ಬಂತು ಕಂತೆ ಕಂತೆಗಳು ಹತ್ತು ಕೋಟಿ ಹದಿನೈದು ಕೋಟಿ ಟೇಬಲ್ ಮೇಲೆ ರಾಶಿ ರಾಶಿ ದುಡ್ಡಿಟ್ಟು ಇಟ್ಟು ಕರೆದು ಎರಡು ಕೆನ್ನೆಗೆ ಅರ್ಶಿನ ಕುಂಕುಮ ಇಟ್ಟು ತಲೆಗೆ ಹೂ ಮಾಡಿ ಮಡ್ಲಿ ದುಡ್ಡು ಹಾಕಿದ್ರೆ ಯಾವ ಹೆಣ್ಮಕ್ಳನ್ನ ಈಗ ಈ ನಾಲ್ಕೂವರೆ ವರ್ಷಗಳ ಅವಧಿನಲ್ಲಿ ಅನುಭವದ ಆಧಾರದ ಮೇಲೆ ಎಲ್ಲಿ ಹೂವು ಮುಡ್ಸಬೇಕಾಗಿತ್ತು ಅಲ್ಲಿ ಮುಡಿಸಿಲ್ಲ ಎರಡೂ ಕಿವಿ ಮೇಲೆ ಹೂವು ಮುಡಿಸಿ ಜನಗಳಿಗೆ ಎಸ್ ಯಾವಿದ್ದಾರೆ ಕೆಜಿಎಫ್ ನ ಜನ ಬಿಜೆಪಿಗೆ ಫಸ್ಟ್ ಟೈಮ್ ಹಾಕಿದ್ ಎಂಟರಲ್ಲಿ ನಿಮ್ಮ ಗೆಲ್ಸಿದ್ರು ನಿಮ್ಮ ಗೆಲ್ಸಿದ್ರು ಹೌದು ಹದಿನೆಂಟಲ್ಸ್ ಹೋದ್ರು ಕಾಂಗ್ರೆಸ್ಗೂ ದೀರ್ಘಕಾಲದ ಇತಿಹಾಸ ನಲವತ್ತು ವರ್ಷ ಗೆದ್ದೇ ಇರಲಿಲ್ಲ ಅಲ್ಲಿ ಅವರು ಮೂವತ್ನಾಲ್ವತ್ತು ಕತೆ ತೆರೆದಿರಲಿಲ್ಲ ಅಂತ ಎ ಡಿ ಎಂ ಕೆ ಆರ್ ಪಿ ರಾಜೇಂದ್ರನ್ ಹಿಂಗೇ ಇತ್ತು ಸನ್ನಿವೇಶ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಿ ಜೆ ಪಿಗೆ ಸಂಪಂಗಿಯವ್ರಿಗೆ ಕೆ ಜಿ ಎಫ್ ಜನ ಯಾಕೆ ಒಟ್ಟು ಹಾಕ್ಬೇಕು ಯಾವ ನಂಬಿಕೆ ಮೇಲೆ ನಂಬಿಕೆ ಮೀನ್ಸ್ ಏನಂತ ದೊಡ್ಡ ಮಟ್ಟದ ಕೆಲಸ ಮಾಡಕ್ಕೆ ಏನು ಹೊಟ್ಟಿದ್ದೀನಿ ಈಗ ಎಷ್ಟೋ ಜನ ಬೆಂಗಳೂರಿಗೆ ಬರ್ತೀನಿ ಎರಡ್ ಸಾವಿರದ ಎಂಟರಲ್ಲಿ ಗೆದ್ದಾಗ ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ದಾಗ ಹತ್ತು ವರ್ಷಗಳ ಕಾಲ ನಮ್ಗೆ ಜನ ಅಧಿಕಾರ ಕೊಟ್ಟರು ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ವೇದಿಕೆಯಲ್ಲಿ ನಾನು ಮೈಕ್ ಹಿಡ್ಕೊಂಡಾಗ್ಲಿ ಮತ್ತೆ ಬೇರೆ ರೀತಿ ಈ ರೀತಿ ಕುಂತ್ಕೊಂಡು ಮಾತಾಡಾಗ್ಲಿ ನಿಮ್ಗೆ ಕೆಲಸ ಕೊಡ್ತೀನಿ ಫ್ಯಾಕ್ಟ್ರಿ ತರ್ತೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ ಎಲ್ಲೂ ನಾನು ಹೇಳಿಲ್ಲ ಆದ್ರೆ ಆವತ್ತಿನ ಕಾಲದಲ್ಲಿ ಏನು ಆ ಜಿಲ್ಲೆಯಲ್ಲಿ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿದಂತ ಲೋಕಸಭಾ ಸದಸ್ಯರು ಕೆ ಎಚ್ ಕುಣ್ಯಪ್ಪನವರು ಕೂಡ ನಿರಂತರವಾಗಿ ನಾನು ರೈಲ್ವೆ ಕೋಚ್ ತರ್ತೀನಿ ಫ್ಯಾಕ್ಟ್ರಿಗಳು ತರ್ತೀನಿ ನನ್ನ ಕೈಯಲ್ಲಿ ಅಧಿಕಾರ ಇದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇದೆ ಅಂತೇಳಿ ನೂರಾರು ಸರಿ ಎಲ್ಲ ಕಡೆ ಬೇದಿಗಳಲ್ಲಿ ತಂದ್ಬಿಟ್ರು ಮಾತಾಡುದು ಒಂದು ಕೆಲಸ ಎಲ್ಲಿ ಕೊಟ್ಟಿದ್ದಾರೆ ಒಂದು ಫ್ಯಾಕ್ಟ್ರಿ ತಂದಿದಾರಾ ಎಲ್ಲಿ ತಂದಿದ್ದಾರೆ ಹೇಳ್ಬೇಕಲ್ಲ ಈಗ ಮಾಧ್ಯಮದ ಮುಂದೆ ಹೇಳ್ಬೇಕು ಜನಗಳ ಮುಂದೆ ಹೇಳ್ಬೇಕು ಕೊಟ್ಟು ಮಾತನ್ನ ಉಳ್ಸ್ಕೋಬೇಕು ಅಂದ್ರೆ ಅಧಿಕಾರ ಇಲ್ಲದೆ ತರಲಿಲ್ಲ ಅಂತನಾ ಇಲ್ಲ ಮಂತ್ರಿಗಳಾಗಿಲ್ಲ ಅಂತ ತರಲಿಲ್ಲ ಮಂತ್ರಿ ಎಷ್ಟ್ ಸಾರಿ ಆದ್ರೆ ಮೂರು ಸಾರಿ ಕೇಂದ್ರದ ಮಂತ್ರಿಗಳಾಗಿದ್ರಲ್ಲ ಫ್ಯಾಕ್ಟ್ರಿ ತರ್ಬೋದಾಗಿತ್ತಲ್ಲ ತಂದಿಲ್ಲ ಆಮೇಲೆ ಅವ್ರ ಮಗಳು ಕೂಡ ಗೆದ್ದಾದ್ಮೇಲೆ ನಾನು ಫ್ಯಾಕ್ಟ್ರಿ ತರ್ತೀನಿ ಗಾರ್ಮೆಂಟ್ಸ್ ಮಾಡ್ತೀನಿ ಎಲ್ಲ ಹೆಣ್ಮಕ್ಳಿಗೆಲ್ಲ ಕೆಲಸ ಕೊಡ್ತೀನಿ ನಮ್ಮ ತಂದೆ ಕೊಟ್ಟು ಮಾತು ಉಳಿಸ್ಕೊಳಕಾಗಿಲ್ಲ ಅದು ನಾನಾದ್ರೂ ಮಾಡ್ತೀನಿ ಅಂತೇಳಿ ಈಕೇನು ಕೂಡ ಹೇಳಿದ್ರಲ್ಲ ಫ್ಯಾಕ್ಟ್ರಿ ಮಾಡಿ ಒಂದು ಕೆಲಸ ಎಲ್ಲಿ ಕೊಟ್ಟಿದ್ದಾರೆ ಒಬ್ಬರಿಗೆ ಓಕೆ ಸರ್ ಮಾಡ್ತೀರಾ ನಾನು ಮಾಡಿರೋದನ್ನ ಕಣ್ಣು ಮುಂದೆ ಇಟ್ಟುಕೊಂಡು ಜನಗಳ ಮುಂದೆ ಹೋಗ್ತಾ ಮಾಡಿದಿರಿ ನಾನು ಹತ್ತು ಸಾವಿರ ಜನರಿಗೆ ಮೊದಲನೇ ಹಂತದಲ್ಲಿ ಎಲೆಕ್ಷನ್ ನಾನು ಅವ್ರಿಗೆ ಕೊಡಬೇಕು ಕೆಲಸ ಅಂತ ಹೇಳಿ ಗಾರ್ಮೆಂಟ್ಸ್ ಅನ್ನ ಕಟ್ತಾ ಇದ್ದೀನಿ ಈಗಾಗಲೇ ಪೂರ್ಣ ಹಂತದಲ್ಲಿ ಬಂದಿದೆ ಕಟ್ಟಡ ಇನ್ನೊಂದು ಎರಡು ಎರಡು ತಿಂಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅದು ಮುಕ್ತಾಯ ಆಗತ್ತೆ ನಮ್ಮ ರಾಜ್ಯದ ದೊರೆ ನಮ್ಮ ಮುಖ್ಯಮಂತ್ರಿಗಳನ್ನ ನಿಕಟಪೂರ್ವ ಮುಖ್ಯಮಂತ್ರಿಗಳನ್ನ ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ ನಮ್ಮ ಆರೋಗ್ಯ ಸಚಿವರನ್ನ ಮತ್ತೆ ನಮ್ಮ ಕೈಗಾರಿಕಾ ಮಂತ್ರಿಗಳನ್ನ ನಮ್ಮ ಇಷ್ಟು ಜನಗಳು ಕರ್ಕೊಂಡೋಗಿ ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡಿಸಿ ಆ ಹತ್ತು ಸಾವಿರ ಜನ ಕುಟುಂಬದವ್ರನ್ನ ಆ ಫ್ಯಾಕ್ಟ್ರಿ ಹತ್ರ ಕರೆಸಿ ಅವ್ರಿಗೆ ಕಣ್ಣು ಮುಂದೆ ತೋರಿಸಿ ಈ ಪ್ಯಾಕ್ಟ್ರಿ ನಿಮ್ಗೆ ಕೆಲಸ ಕೊಡ್ತಾ ಇರೋದು ಸುಳ್ಳೇಳಂಥ ರಾಜಕಾರಣಿ ನಾನಲ್ಲ ಸೋತಿದ್ರು ಕೂಡ ನಿಮ್ಗೆ ಈ ಕೆಲಸ ಮಾಡಿಕೊಡ್ತೀನಿ ಇದು ನನ್ನ ನಿಮ್ಗೆ ತೂರ್ತ ತೀರ್ಸ್ತಕ್ಕಂಥ ಋಣ ಅಂತೇಳಿ ಅವತ್ತು ನಾನು ಹೇಳ್ತೀನಿ ಓಕೆ ಹಣ ಕೊಟ್ಟು ಸಾಲ ಮನ್ನಾ ಆಗತ್ತೆ ಅಂತ ಯಾರಲ್ಲ ಫ್ಯಾಕ್ಟ್ರಿ ಕಟ್ತೀನಿ ಉದ್ಧಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾವೇನು ಮಾಡಲ್ಲ ನಾನು ಬಿಲ್ಡಿಂಗ್ ನೋಡಿ ನಾನು ಸಾಬೀತ್ ಮಾಡ್ತೀನಿ ಅಂತ ಹೇಳಿದ್ರಿ ನೀವು ಹೌದು ಎಸ್ ಜನಗಳಿಗೆ ಪ್ರಾಕ್ಟಿಕಲ್ ಆಗಿ ಕಣ್ಣು ಮುಂದೆ ಇದೆಯಲ್ಲ ಸುಳ್ಳು ಹೇಳಂತದ್ದು ಏನಿದೆ ನಾನು ಯಾವ್ದೋ ವಿಡಿಯೋ ಮಾಡ್ಕೊಂಡು ಬೇರೆ ಫ್ಯಾಕ್ಟರಿ ತಕೊಂಡು ಬಿಫೋರ್ ಮಾಡಬಹುದು ಕೆಲಸ ಕಂಪ್ಲೀಟ್ ನಾನೇ ಒಬ್ಬರು ಕೆಲಸ ಕೊಡ್ತಿ ಹತ್ತು ಸಾವಿರ ಜನ ಹತ್ತು ಸಾವಿರ ಮನೆಗೆ ಅದಷ್ಟೇ ಅಲ್ಲ ಅವಕಾಶ ಕೊಡ್ತೀನಿ ಅಂತ ಅದಕ್ಕೆ ಯಾಕ ಹೇಳ್ತೀನಿ ಅಂದ್ರೆ ಇಷ್ಟು ಜನ ನಮ್ಮ ಕ್ಷೇತ್ರದಲ್ಲಿ ಸಾವಿರಾರು ಜನ ಬೆಂಗಳೂರು ಪ್ರಯಾಣ ಮಾಡ್ತಾ ಇದ್ದಾರೆ ಬೇರೆ ಕ್ಷೇತ್ರದಲ್ಲಿ ಅಷ್ಟು ಪ್ರಮಾಣದಲ್ಲಿ ಇಲ್ಲ ಇಪ್ಪತ್ತೈದು ಮೂವತ್ತು ಸಾವಿರ ಜನ ದಿನ ನಿತ್ಯ ಬೆಳಿಗ್ಗೆ ಮೂರು ಗಂಟೆಗೆ ಗೆದ್ದು ರೆಡಿ ಆಗಿ ಬಂದ್ರೆ ರಾತ್ರಿ ಹತ್ತು ಗಂಟೆಗೆ ಮನೆಗ್ ಬರೋದು ಅವ್ರ ಕೆಲಸ ಕೊಡ್ತೀನಿ ಅಂತ ಯಾರು ಕೊಟ್ಟಿಲ್ಲ ಆದ್ರೆ ನಾನು ಅವ್ರ ಕುಟುಂಬ ಹತ್ತಿರದಲ್ಲಿ ಇದ್ಕೊಂಡು ನೆಮ್ಮದಿಯಾಗಿ ಅವ್ರ ಜೊತೆಯಲ್ಲಿ ಅವ್ರ ಜೀವನ ಬದುಕನ್ನು ಸಾಧಿಸಬೇಕು ಮತ್ತೆ ಅವ್ರ ಮನೆಗೆ ಬಸ್ ಹೋಗತ್ತೆ ಮನೆ ನಾವು ಕೊಡ್ತಕ್ಕಂಥ ಫ್ಯಾಕ್ಟ್ರಿ ಅವ್ರು ಬರ್ಬೇಕಂತ ಏನಿಲ್ಲ ಅವ್ರ ಮನೆ ಹತ್ರ ಹೋಗಿ ಬಸ್ಸಲ್ಲಿ ಹಚ್ಕೊಂಡು ಮತ್ತೆ ಬಸ್ ಹತ್ರ ಬಿಡ್ತದೆ ಇ ಎಸ್ ಎ ಪಿ ಎಫ್ ಇರ್ತದೆ ಲಿಮಿಟೆಡ್ ಫ್ಯಾಕ್ಟ್ರಿ ಆಸ್ಪತ್ರೆ ಅಲ್ಲೇ ಇದೆ ನಾವು ಗೋಕುಲ್ ದಾಸ್ಗು ನಮ್ಗೂ ಟೈಅಪ್ ಆಗಿದೆ ಅಲ್ಲಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮ ಕ್ಷೇತ್ರದಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ಇದೆ ಇಲ್ಲಿ ನಿಮ್ಗೆ ಒಂದ್ ಲಕ್ಷ ಜನಕ್ಕೆ ಕೂಡ ಕೆಲಸ ಕೊಡುವಂತ ಅವಕಾಶಗಳಿದೆ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಮಾಡ್ತಾ ಇದ್ದೀರಿ ನಮ್ಮ ಕ್ಷೇತ್ರದಲ್ಲಿ ಮಾಡಿ ಅಂತೇಳಿ ಅವ್ರ ಹತ್ರ ವಿನಂತಿ ಮಾಡ್ಕೊಂಡು ಒಪ್ಕೊಂಡು ಆದಮೇಲೆ ಇವತ್ತು ನಾವು ಕೆಲಸ ಮಾಡ್ತಾ ಇದೀವಿ ಸಂಪಂಗಿ ಮಾಡ್ತಾರ ಕೆಲಸ ಇದು ಸಾಧಾರಣ ಕೆಲಸ ಅಲ್ಲ ನಿಮ್ ಗೊತ್ತಿದೆ ಚುನಾವಣೆಗಳು ಬಂದಾಗ ಖರ್ಚು ಮಾಡ್ತಾರೆ ಬೇಕಾದಷ್ಟು ಹಣ ಇಲ್ಲ ಇಲ್ದಿರ್ತ ಸಂದರ್ಭದಲ್ಲಿ ಹಣ ಇರೋರು ಯಾರಿಗೋ ಒಂದು ಸ್ವಲ್ಪ ಹಣ ಸಹ ಸಹಾಯ ಮಾಡಬಹುದು ಬೇರೆ ಇನ್ನೇನೋ ಸಹಾಯ ಮಾಡ್ಬೋದು ಅವ್ರ ಬದುಕನ್ನು ರೂಪಿಸ್ಕೊಳ್ಳಕ್ಕೆ ಬದುಕಿಗೆ ದಾರಿ ತೋರಿಸ್ತಾ ಇದೀವಲ್ಲ ಇದಕ್ಕಿಂತ ಕೆಲಸ ನಾನು ಸಂಪ ಸಂಪಂಗಿ ಕೆಜೆಪ್ ಅಲ್ಲಿ ಇನ್ನೇನ್ ಹೇಳ್ರಿ ಓಕೆ ವಂಡರ್ಫುಲ್ ಅಂದ್ರೆ ಸ್ವಾವಲಂಬಿಗಳಾಗಿ ಬದುಕಿ ಬದುಕಿ ಅನುಕೂಲ ಆಗುತ್ತೆ ತಿಂಗಳ ಕರೆಕ್ಟ್ ಆಗಿ ಸಂಬಳ ಬರ್ತದೆ ಜೀವನ ಮಾಡಿ ಬೆಂಗಳೂರಿಗೆ ಮೂರು ಗಂಟೆಗೆ ದೋಬೇಡಿ ರಾತ್ರಿ ಮಧ್ಯರಾತ್ರಿ ಬಂದು ಜೀವನ ಕಷ್ಟ ಆಗುತ್ತೆ ಅಂತ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಹತ್ತು ಸಾವಿರ ಜನ ಕೆಲಸ ಕೊಡ್ತಾ ಕೊಡಬೇಕು ಅಂತ ಹತ್ತು ಸಾವಿರ ಜನಕ್ಕೆ ಕೆಲಸ ಮಾಡಕ್ ವ್ಯಾಪ್ತಿ ಎಲ್ಲ ಕರೆಕ್ಟ್ ಆಗಿದೆ ವ್ಯಾಪ್ತಿಯಲ್ಲಿ ಕಟ್ಟಡ ಕಟ್ತಾ ಇರೋದು ಕಟ್ತಾ ಇರದೆ ವಂಡರ್ಫುಲ್ ಎರಡು ಸಾವಿರದ ಎಂಟರವರೆಗೂ ಕೂಡ ಅಲ್ಲಿ ಒಂಥರ ಪ್ರಾದೇಶಿಕ ಪಕ್ಷಗಳದು ಆರ್ ಪಿ ಹೇಳಿದೆ ಮತ್ತೆ ನಾನು ಎ ಡಿ ಎಂ ಕೆ ಹೇಳಿದೆ ಭಕ್ತ ವಸ್ಲಂ ಮತ್ತೆ ರಾಜೇಂದ್ರ ನಡೆಯುವ ನಡೀತದೆ ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಎಸ್ ಎ ಫೈಟ್ ಎರಡು ಸರ್ ನಿಮ್ಮದೇ ಬಿಡಿ ಏನೋ ಲಾಸ್ಟ್ ಟೈಮ್ ಏನೋ ಆಯಿತು ಬೇರೆ ಬೇರೆ ಕಾರಣಕ್ಕೆ ಅಂತ ಹೇಳಿದ್ರಿ ಆರ್ ಪಿ ರಾಜೇಂದ್ರನ್ ಕೂಡ ಕಂಟೆಸ್ಟ್ ಮಾಡ್ತಾರೆ ಈ ಸರಿ ಅವರು ಕೂಡ ನಿಮ್ಮ ಎದುರಾಳಿನೇ ಅಂಡ್ ಜೆ ಡಿ ಎಸ್ ಇಂದ ರಮೇಶ್ ಬಾಬು ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಭಕ್ತ ಕಾರಣ ಕೋಟ್ ಒಂದಷ್ಟು ಬರ್ತಿತ್ತು ನೋಡು ರಮೇಶ್ ಬಾಬು ಅವ್ರು ಯಾವ ಮಟ್ಟಿಗೆ ಅದನ್ನ ಪಾರುಪತ್ಯ ಮೆರೀತಾರೆ ಅಂತ ಗೊತ್ತಿಲ್ಲ ಈ ಚುನಾವಣೆ ತಂತ್ರಗಾರಿಕೆ ರೆಡಿ ಚುನಾವಣೆ ಮಾಡ್ಲಿಕ್ಕೆ ಕೆಲವು ವಿಷಯಗಳನ್ನ ನಿಮ್ ಮುಂದೆ ಹೇಳಂತ ಹೇಳಕ್ ಆಗಲ್ಲ ಇದೇ ರಾಜಕೀಯ ಅನ್ನೋದಲ್ವಾ ತಮ್ಮಂತರೂ ಕೂಡ ನಮ್ಗೆ ಆಗಾಗ ಮಾಧ್ಯಮಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇರ್ತೀರಿ ಅನೇಕ ಮಾಧ್ಯಮಗಳು ಅಂತ ಅಲ್ಲ ಈಗ ಏನಾಗುತ್ತೆ ಸ್ಟಾರ್ಟಿಂಗು ರಾಜಕಾರಣಕ್ಕೆ ಬಂದಾಗ ಗೊತ್ತಿರಲ್ಲ ಆಮೇಲೆ ಹೋಗ್ತಾ 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 ಜನಗಳು ಸ್ವಲ್ಪ ಕೆಲವು ಬುದ್ಧಿ ಕಲ್ಲ ಸಂಪಂಗಿ ಬಹಳ ಪೊಳಗ್ಬಿಟ್ಟವ್ರಂಗಾರ ಇಲ್ಲ ಏನಿಲ್ಲ ಬಹಳ ಚಿಕ್ಕವನೇನ ರಾಜಕಾರಣದಲ್ಲಿ ಸಾಧ್ಯ ಇಲ್ಲ ಜನರಿಗೆ ನಾವು ಅವ್ರಿಗೆ ಸೇವಕರು ಅನ್ನೋದು ಬಿಟ್ರೆ ಬಹಳ ದೊಡ್ಡ ಸ್ಥಾನದಲ್ಲಿ ನಾವ್ ಇದೀವಿ ಅಂತ ತಿಳ್ಕೊಳ್ಳಬಾರ್ದು ಅದ್ರ ಅನುಭವ ಅಂತೂ ಹಾಗೆ ಆಗತ್ತೆ ಸಂಪಂಗಿಯವ್ರಿಗೆ ಕಾಂಗ್ರೆಸ್ ಅವ್ರ ವಿರೋಧ ಮಾಡೋದು ಓಕೆ ಆರ್ ಪಿ ನೋರ್ ವಿರೋಧ ಮಾಡೋದು ಓಕೆ ಜೆಡಿಎಸ್ನವ್ರ ವಿರೋಧ ಮಾಡೋದೇ ಓಕೆ ನೀವೇ ಕರ್ಕೊಂಡ್ ಬಂದ್ ಗೆಲ್ಸಂತ ಸಂಸದರು ಅವಾಗ ಅವಾಗ ನಿಮ್ ಕಿರ್ಕಿರಿ ಮಾಡ್ತಿರ್ತಾರಲ್ಲ ನಿಮ್ಮ ಇರುದ್ ತೊಳೆ ತಡ್ತಾರಲ್ಲ ಏನ್ ಕಥೆ ಸ್ವಲ್ಪ ಗಟ್ಟಿ ಮುಟ್ಟಿದ್ದಾರೆ ಸಂಪಂಗಿನ ಆಮೇಲೆ ಲೋಕಸಭಾ ಸದಸ್ಯರು ಸಂಪಂಗಿಯವ್ರಿಗೆ ಅಧಿಕಾರ ಇಲ್ಲ ನಾನು ಕೇವಲ ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಹಂಗಾಗಿ ಬಹಳ ಚಿಕ್ಕವನಾಗ ನಾನು ಕಾಣಬಹುದೇನೋ ಅವರಿಗೆ ಅಂತ ಅನಿಸ್ತದೆ ಯಾಕೆಂದ್ರೆ ಸಹಜವಾಗಿ ಯಾವಾಗ್ಲೂ ಪ್ರಶ್ನೆ ಮಾಡ್ತಿರ್ತೀನಿ ಆಲ್ ಪಾರ್ಟಿ ಕಾಂಗ್ರೆಸ್ ಫೈಟ್ ಮಾಡ್ಬೇಕಾಗಿದೆ ಎಗನೆಸ್ಟ್ ಬಿಜೆಪಿ ಜೆ ಡಿ ಎಸ್ ಜೆ ಡಿ ಎಸ್ ಫೈಟ್ ಮಾಡ್ಬೇಕಾಗಿದೆ ಎಗನೆಸ್ಟ್ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಕಾಂಗ್ರೆಸ್ ವಿರುದ್ಧವೇ ಫೈಟ್ ಮಾಡಿದ್ರೆ ಬಿಜೆಪಿಯವರು ಬಿಜೆಪಿ ಫೈಟ್ ಮಾಡಿದ್ರೆ ನಿಮ್ಮ ನಿಮ್ಮ ಮನೆಗಳನ್ನ ನೀವೇ ಹಾಳು ಮಾಡ್ಕೊಂಡಿ ಅಂತ ಹೇಳ್ತೀವಿ ಇದೊಂದು ರೀತಿ ದುರಂತನೇ ಇದೆಲ್ಲ ಜನರಲ್ ಆಗಿ ನಾವು ಹೇಳ್ಬೇಕಾದ್ರೆ ಯಾವ ಕ್ಷೇತ್ರದಲ್ಲೂ ಕೂಡ ಆಗಬಾರದು ನೋಡಿ ಚುನಾವಣೆ ಮ್ಯಾಂಡೇಟರಿ ಐದು ವರ್ಷ ಐದು ವರ್ಷಕ್ಕೊಂದ್ಸರಿ ಸಾರ್ವತ್ರಿಕ ಚುನಾವಣೆ ಬರುತ್ತೆ ಈ ಚುನಾವಣೆಯಲ್ಲಿ ನಾವು ಕೆಲಸ ಮಾಡೋದು ತಪ್ಪುಗಳು ಮಾಡೋದು ಆಮೇಲೆ ಸರಿಗಳ ತಪ್ಪುಗಳನ್ನ ತಿದ್ದಕೊಳ್ಳುವಂಥದ್ದು ಇವೆಲ್ಲ ಕೂಡ ಸಾರ್ವಜನಿಕ ಜೀವನದಲ್ಲಿ ಅನುಭವ ಆಗ್ತಾ 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 ಹೋಗ್ತದೆ ಒಂದು ಸಾರಿ ಜನ ನಮಗೆ ಅಧಿಕಾರ ಕೊಟ್ಟಾದ ಮೇಲೆ ನಾವು ಬೇರೆ ಬೇರೆ ರೀತಿ ಏನಾದರೂ ಮಾಡ್ಕೊಂಡು ಹೋದರೂ ಕೂಡ ಅದನ್ನು ತುಂಬ ಜನ ಗಮನಿಸೋಕ್ಕೋಗೋದಿಲ್ಲ ಅದು ಜನಗಳ ಮಧ್ಯದಲ್ಲಿ ಇದ್ದುಕೊಂಡು ನಾವು ಏನನ್ನ ತಪ್ಪು ಹೋಗ್ತೀವಲ್ಲ ಆ ಮತದಾರ ಓಟ್ ಹಾಕಿರ್ತೀನಲ್ಲ ಆ ಮತ ಯಾವ ಮತದಾರ ಯಾವ ಬೂತಲ್ಲಿ ನನಗೋಸ್ಕರ ದುಡಿದು ರಾತ್ರಿ ಆಗಲು ಕಷ್ಟಪಟ್ಟು ನನ್ನ ಎಮ್ ಎಲ್ ಎ ನನ್ನ ಎಮ್ ಪಿ ಗೆಲ್ಲಬೇಕಂತೇಳಿ ವಿರೋಧ ಪಕ್ಷದವ್ರ ಹತ್ರ ಗಲಾಟೆ ಮಾಡಿಕೊಂಡು ಕೇಸ್ ಹಾಕ್ಸ್ಕೊಂಡು ಬೈಸ್ಕೊಂಡು ಅಲ್ಲಿ ಕೆಲಸ ಮಾಡಿರ್ತಾನಲ್ಲ ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನಾವು ನೋಡ್ಬೇಕು ಅವನ ಪರಿಸ್ಥಿತಿ ಏನಿದೆ ಅಂತೇಳಿ ಹಾಗೇನಾಗತ್ತೆ ಮತ್ತೊಂದು ಚುನಾವಣೆಗೆ ಅದೇ ಜನ ಇನ್ನಷ್ಟು ಪ್ರೀತಿಯಿಂದ ನಾನು ಇನ್ನು ಮೊನ್ನೆ ಐವತ್ತು ಲೀಡ್ ಕೊಟ್ಟೆ ಈ ಸಾರಿ ನನ್ನ ಬೂತ್ ಇನ್ನೂರು ಓಟ್ ಲೀಡ್ ಕೊಡ್ಬೇಕು ಅಂತೇಳಿ ಕಷ್ಟಪಟ್ಟು ದುಡಿತಾನೆ ಆ ಪಾರ್ಟಿಯಿಂದ ಪ್ರಾಣ ಕೊಡ್ತಾರೆ ಕೆಲಸ ಮಾಡ್ತಾರೆ ಕಾರ್ಯಕರ್ತನ ಈ ತರ ಸನ್ನಿವೇಶಗಳು ಹರ್ಟ್ ಮಾಡಲ್ವೇ ಬೇಜಾರು ಮಾಡಲ್ವೇ ಮಾಡತ್ತೆ ಸಹಜವಾಗಿ ಮಾಡತ್ತೆ ಎಷ್ಟೋ ಜನ ನೋಡಿ ನನ್ನ ಕ್ಷೇತ್ರದಲ್ಲಿ ಇನ್ನೂರ್ ಮೂವತ್ ಬೂತ್ ಇದೆ ನೀವು ನನ್ನನ್ನು ಪರೀಕ್ಷೆ ಮಾಡಿ ಹದಿನೈದು ಪಂಚಾಯತಿ ಇದೆ ಮೂವತ್ತೈದು ವಾರ್ಡ್ ಇದೆ ನೀವು ಹದಿನೈದು ಇಲ್ಲಿ ಬನ್ನಿ ನಿಮ್ಮ ಹತ್ರ ದಾಖಲೆಗಳಿದೆ ನಾನು ಇಲ್ಲಿ ಕೂತಿದ್ದೀನಿ ನಾನು ಕೇಳಿ ಇಂಥ ಪಂಚಾಯತಿಲಿ ಇಂಥ ಊರಿಗೆ ಎಲ್ಲಿ ಬರುತ್ತೆ ಯಾವ ಕಡೆ ಹೋಗ್ಬೇಕು ಆ ಊರಲ್ಲಿ ಯಾರನ್ನ ಒಂದು ಹೆಸರು ಹೇಳಿ ಅಂತೇಳಿ ನನ್ನ ಮುಂದೆ ನಿಮ್ಮ ಮುಂದೆ ನಾನು ಇಲ್ಲೇ ಕೂತ್ಕೊಂಡು ಹೇಳ್ತೀನಿ ನಾನು ಯಾಕೆ ಹೇಳ್ರಿ ಕಾರ್ಯಕರ್ತನಿಗೂ ಇಲ್ಲ ಮತದಾರನಿಗೂ ನಾನು ಜನಪ್ರತಿನಿಧಿ ಆಗುವಂಥ ನನಗೆ ಈ ಇರ್ತಕ್ಕಂಥ ಅಂತರ ಇದೆಯಲ್ಲ ಇದು ಬಹಳ ಹತ್ರ ಆಗ್ಬೇಕು ಭಾವನಾತ್ಮಕವಾದಂಥ ಸಂಬಂಧಗಳನ್ನ ಯಾವಾಗ ನಾವು ಅವ್ರಿಗೂ ನಾವು ಬೆಳೆಸ್ಕೊಂಡು ಹೋಗ್ತೀವೋ ಆವಾಗ ಈ ರೀತಿ ಬೆಳವಣಿಗೆಗಳಾಗ್ತದೆ ಎಲ್ಲಿವರೆಗೂ ನಾವು ಅಂತರವನ್ನು ಕಾಯ್ಕೊಂಡು ನನಗೆ ಅಧಿಕಾರ ಸಿಕ್ಕಿದೆ ಅಂತೇಳಿ ಈಗೇ ಬ್ರಹ್ಮಾಲೋಕದಲ್ಲಿ ಹೋಗ್ಬಿಟ್ರೆ ಐದು ವರ್ಷ ಕಳೀತ ಕಳೀತ ಹತ್ರ ಬಂದಾಗ ಆಮೇಲೆ ಎಚ್ಚೆತ್ಕೊಳ್ತೀವಿ ಇಲ್ಲ ಯಾಕೆ ಸಹಜವಾಗಿ ನಾನು ಹೇಳೋದು ಅಂತಂದರೆ ಕಳೆದ ಬಾರಿ ಬಿಜೆಪಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಮುನಿಯಪ್ಪನವ್ರ ವಿರುದ್ಧ ಎಲ್ಲ ಒಂದಾಗಿದಕ್ಕೆ ನಿಮ್ಮ ಕ್ಯಾಂಡಿಡೇಟ್ ಕಾರಣಕ್ಕೇನು ಓಟ್ ಹಾಕ್ಬಿಡಲಿಲ್ಲ ಅಲ್ಲಿ ಮುನ್ಸ್ವಾಮಿ ಬಂದು ನಿಂತ್ಕೊಂಡ ತಕ್ಷಣ ಮುನ್ಸ್ವಾಮಿ ಮುನ್ಸ್ವಾಮಿ ಅಂತೆಲ್ಲ ಓಟ್ ಹಾಕ್ಬಿಡಲ್ಲ ಶ್ರೀನಿವಾಸ್ ಶಾಸಕ ರಮೇಶ್ ಕುಮಾರ್ ಆದಿಯಾಗಿ ನಿಮ್ ಪಾರ್ಟಿಗೆ ಚುನಾವಣೆ ಮಾಡಿದ್ರು ಕಾಂಗ್ರೆಸ್ ಶಾಸಕರು ನಾಯಕರೆಲ್ಲ ಮುನಿಯಪ್ಪ ವಿರೋಧಿಗಳೆಲ್ಲ ಒಂದಾದ ಕಣ್ಣ ಮುನ್ಸ್ವಾಮಿ ಗೆದ್ರು ಕನಿಷ್ಠ ಪರಿಜ್ಞಾನ ಅವ್ರ ಇರಬೇಕು ಅಂತ ನಾನು ಬಯಸ್ತೇನೆ ಜನ ಕೂಡ ಮಾತಾಡ್ತಾರೆ ಒಂದಷ್ಟು ಜನ ಹೌದಲ್ವಾ ಅಂತ ಸೊ ಹಾಗಾಗಿ ಇನ್ನು ಪಾರ್ಟಿ ವೋಟ್ಸ್ ನ ರೈಸ್ ಕಡೆ ಅದು ಹೋಗೋದು ಬಟ್ ಪಾರ್ಟಿ ಸ್ಪ್ಲಿಟ್ ಮಾಡ್ತಾರಲ್ಲ ಅಂತ ಅದು ಅವ್ರು ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ಓಕೆ ಅದ್ರ ಕತೆ ಬಿಟ್ಬಿಡೋಣ ಹೋಗ್ಲಿಕ್ಕೆ ಉಸ್ತುವಾರಿ ಸಚಿವರು ಮುನ್ರತ್ನ ಅವರು ಅವಾಗ ಅವಾಗ್ ಹೇಳ್ತಿರ್ತಾರ ಕೋಲಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೂರ್ನಾಕ್ ಕ್ಷೇತ್ರ ಬಿಜೆಪಿ ಬಾವುಟ ಆರಿಸ್ತೀವಿ ಅಂತ ಹೆಂಗೆ ಅಂತ ಇಲ್ಲ ಇದು ಯಾವ ವರ್ಕ್ ಮಾಡ್ತಾರಾ ಅವರು ಅವ್ರ ಆಸೆ ಇದೆಯಲ್ಲ ಅದು ಆಸೆಗಿಂತ ಪ್ರಾಕ್ಟಿಕಲ್ ಆಗಿ ಅವ್ರು ಹೇಳಿದ್ದಾರೆ ಹೌದಾ ಯಾವ ಯಾವ್ ಕ್ಷೇತ್ರದಲ್ಲಿ ಗೆಲ್ಲಬಹುದು ಯಾವ ಕ್ಷೇತ್ರ ಗೆಲ್ಲಕ್ ಅಲ್ಲ ಗೆಲ್ಲಕ್ ಆಗ್ಬೋದು ಗೆಲ್ಲ ಗೆಲ್ಲಕ್ ಆಗದಿರೋ ಕ್ಷೇತ್ರ ಯಾವುದು ಅಂತ ಹೇಳಿ ಕಂಪ್ಲೀಟ್ ಮಾಹಿತಿ ಅವ್ರ ಹತ್ರ ಇದೆ ಅವ್ರೇನು ಸುಮ್ನೆ ಬಂದು ಹೋಗೋದಿಲ್ಲ ಯಾವ ಕ್ಷೇತ್ರದಲ್ಲಿ ಯಾರು ಕಷ್ಟ ಇದೆ ಅಂತ ಹೇಳಿ ಸ್ಪಂದಿಸಂತಕ್ಕಂಥದ್ದು ಮತ್ತೆ ಅಲ್ಲಿರ್ತಕ್ಕಂಥ ಮುಖಂಡಗಳಿಗೆ ಗೌರವ ಕೊಡೋದು ಜೊತೆಲಿಟ್ಕೊಂಡು ಏನೇ ಆಗಲಿ ತಕ್ಷಣ ದೂರವಾಣಿ ಮೂಲಕ ಆಗಲಿ ನೇರವಾಗಲಿ ಆಗ್ಲಿ ಅಧಿಕಾರಿಗಳನ್ನ ಕರೆದು ಅಲ್ಲೇ ಬಗೆಹರಿಸ್ತಾರೆ ಪ್ರೀತಿಯನ್ನು ಕೊಡ್ತಾರೆ ಪಾರ್ಟಿ ಬಗ್ಗೆ ಮಾತಾಡ್ತಾರೆ ಸಂಘಟನೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬಹಳ ಅನುಭವ ಇದೆ ಅವ್ರೇನು ಇವತ್ತಿನ ರಾಜಕಾರಣಿ ಅಲ್ಲ ಆ ರೀತಿ ಇರುವಂತ ವ್ಯಕ್ತಿಯ ವ್ಯಕ್ತಿಗಳ ಅನುಭವವನ್ನ ಮತ್ತೆ ಅವರ ಆಶೀರ್ವಾದ ತಗೋಬೇಕಾಗತ್ತೆ ಮುನಿರತ್ನ ಪ್ಲಸ್ ಬಿಜೆಪಿ ಶಕ್ತಿಶಾಲಿ ಕ್ಯಾಂಡಿಡೇಟ್ಗಳು ಎಷ್ಟು ಗೆಲ್ಸ್ಬೋದು ಕೋಲಾರದಲ್ಲಿ ಈ ಸಾರಿ ಇಲ್ಲ ನಾವು ಕನಿಷ್ಠ ನಾಲ್ಕಾದ್ರು ಗೆಲ್ಲಬೇಕು ಈ ಸಾರಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಈ ಗಡಿಭಾಗದಲ್ಲಿರ್ತಕ್ಕಂಥ ಜಿಲ್ಲೆಯನ್ನ ಇನ್ನಷ್ಟು ಅಭಿವೃದ್ಧಿ ಹತ್ತ ತೆಗೆದುಕೊಂಡು ಹೋಗ್ಬೇಕು ಕೇಂದ್ರದಲ್ಲಿ ವಿಶ್ವ ನಾಯಕ ನರೇಂದ್ರ ಮೋದಿಜಿಯವರು ಮಾರ್ಗದರ್ಶನ ಮತ್ತೆ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನೋಡಿ ನಾವು ಇನ್ನಷ್ಟು ಕೆಲಸಗಳನ್ನ ಮಾಡಿ ಅವರ ದಾರಿಯನ್ನಲೇ ನಾವು ಹೋಗ್ಬೇಕು ಅನ್ನೋ ಕನಸು ಇದೆ ಅದು ನಮ್ಮ ಮುಖ್ಯ ಉಸ್ತುವಾರಿ ಮಂತ್ರಿಗಳದ್ದು ಇದೆ ನಮ್ಮೆಲ್ಲರದ್ದು ಇದೆ ಆದರೆ ಸಂಘಟನಾತ್ಮಕ ವಿಷಯಗಳಿಗೆ ಬಂದಾಗ ಈ ರೀತಿ ಭಿನ್ನಾಭಿಪ್ರಾಯಗಳು ಗೊಂದಲಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಅಕ್ಷರ ಸತ್ಯ ಸತ್ಯ ಇದನ್ನ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಆದಷ್ಟು ಬೇಗ ಸರಿ ಮಾಡಿದ್ರೇನೆ ಬಹಳ ಒಳ್ಳೇದು ಕಾರಣ ಏನಂತ ಹೇಳಿದ್ರೆ ಇದು ತುಂಬಾ ದೂರ ಇದ್ದಿದ್ರೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಆಯ್ತು ಓಡಾಡ್ಲಿ ಪಾರ್ಟಿ ಕಟ್ಲಿ ಅಂತ ಹೇಳ್ಬೋದು ಯಾವ್ದೇ ಒಬ್ಬ ವ್ಯಕ್ತಿನ ಬಂದು ನೀನ್ ಕ್ಯಾಂಡಿಡೇಟ್ ನೀನ್ ಕ್ಯಾಂಡಿಡೇಟ್ ನೀನ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರಲ್ಲ ಅರ್ಥ ಇಲ್ಲ ಸರ್ವೆ ಮಾಡ್ತಾರೆ ಕೇಂದ್ರದವ್ರು ಮಾಡ್ತಾರೆ ರಾಜ್ಯದವ್ರು ಮಾಡ್ತಾರೆ ಯಾರು ಗೆಲ್ತಾರೆ ಅವ್ರಿಗೆ ಟಿಕೆಟ್ ಅನ್ನೋದು ಮಾನದಂಡ ಅದು ಬಹಳ ಮುಖ್ಯವಾಗಿರ್ತದೆ ಸಂಪಂಗಿ ತಾಕತ್ತೇನು ಅಂತ ಇಡೀ ಬಿಜೆಪಿಯವ್ರ್ ಗೊತ್ತು ನಾಟ್ ಓನ್ಲಿ ಕೋಲಾಲ ರಾಜ್ಯದ ಬಿಜೆಪಿ ನಾಯಕರ ಗೊತ್ತು ಇಡೀ ರಾಜ್ಯದಲ್ಲಿ ಬಿಜೆಪಿ ವೋಟ್ ಶೇರ್ ಮೂರನೇ ಪ್ಲೇಸ್ ಬಂದಾಗ್ಲೂ ನಿಮ್ ತಾಯಿ ನಿಲ್ಸ್ಕೊಂಡು ಚುನಾವಣೆ ಗೆಲ್ಸ್ಕೊ ಬಂದ ಕೆಪಾಸಿಟಿ ನಿಮ್ದು ಏನೋ ಗೊತ್ತು ಮತ್ತೆ ಸಂಪಂಗಿ ವಾಟಯ್ ಅಂತ ನೀವು ಪ್ರೂವ್ ಮಾಡುವಂತ ಅವಶ್ಯಕತೆ ಏನಿಲ್ಲ ಪಾರ್ಟಿ ವರ್ಗೂ ಗೊತ್ತು ಅದನ್ನ ಆದ್ರೆ ಕೆಲವೊಂದು ಸನ್ನಿವೇಶಗಳನ್ನ ನೀವು ಫೇಸ್ ಮಾಡ್ತಿರಲ್ಲ ಗಿರ್ಸು ಮುರ್ಸು ಆಗುತ್ತೆ ಸಹಜವಾಗಿ ಯಾವ್ದು ನಿಮ್ ಮಗನ್ ಚುನಾವಟ್ಟಿ ಯಾವ್ದು ಐ ತಿಂಕ್ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಅಂತೇಳಿ ಚುನಾವಣೆ ಅದು ಕೋಆಪರೇಟಿವ್ ಇಲಾಖೆ ಅಂಡರ್ ಬರುತ್ತೆ ಅದು ಷೇರದಾರರು ಎಲ್ಲ ಸೇರಿ ಓಟ್ ಹಾಕಿ ಗೆಲ್ಸಂತಂತು ಆದ್ರೆ ಹತ್ತು ಡೈರೆಕ್ಟರ್ಗಳಿದ್ರು ಹತ್ತು ಡೈರೆಕ್ಟರ್ಗಳಿಗೂ ಚುನಾವಣೆ ಆಗಬೇಕಾಗಿತ್ತು ಅದರಲ್ಲಿ ನಮ್ಮ ಮಗನೇ ಷೇರುಗಳೆಲ್ಲ ಕಟ್ಕೊಂಡು ಅವ್ರ ಜೊತೆಲಿ ಇದ್ಕೊಂಡು ಹತ್ತು ವರ್ಷಗಳಿಂದ ಅವರೆಲ್ಲ ಬೆಳ್ಕೊಂಡು ಬಂದಿದ್ರು ಚುನಾವಣೆ ಘೋಷಣೆ ಆಯಿತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಈ ಸ್ಪರ್ಧೆ ಮಾಡ್ದಾಗ ಎಲ್ಲಿ ಸಂಪಂಗಿಯವ್ರ ಮಗ ಎಲ್ಲ ಗೆದ್ದು ಬಿಟ್ರೆ ಅಧ್ಯಕ್ಷ ಅದು ಸಹಕಾರಿ ಕ್ಷೇತ್ರದಲ್ಲಿ ಯಾರು ಬೇಕಾದ್ರೂ ಏನ್ ಬೇಕು ನಡೆಯುವ ನನ್ನ ಮಗ ಅನ್ನೋ ಕಾರಣಕ್ಕೆ ನನ್ ಮಗ ನನ್ ಮಗ ಅಂತ ಹೇಳಿ ನಾನ್ ಯಾಕೆ ಬಿಂಬಿಸ್ಬೇಕು ಮೇತ ಬೇರೊಬ್ರು ಅದನ್ನ ಅನ್ಕೋಬೇಕು ಈ ದೇಶದಲ್ಲಿ ಹದಿನೆಂಟು ವರ್ಷ ಆದವ್ರಿಗೆ ಮತದಾನ ಹಕ್ಕು ಬಂದೇ ಬರ್ತಿಲ್ಲೋ ಅವ್ನು ಮತದಾನ ಹಕ್ಕು ಬಂದ ಮೇಲೆ ನನ್ನ ಮಾತೆ ಕೇಳ್ತಾನೆ ಅಂತ ಯಾವ್ ಗ್ಯಾರಂಟಿ ಅವಂದೇ ಆದಂತ ದೂರದೃಷ್ಟಿಕೋನಗಳಿರ್ತಿದೆ ವಿಚಾರಗಳಿರ್ತವೆ ಒಂದು ಒಂತ ಇರ್ತವೆ ಏನೇನೋ ಮಾಡ್ಕೊಂಡು ಹೋಗ್ತಾರೆ ಒಂದು ಮನೇಲಿ ಆದಾಗ ನನ್ನ ಮಗ ಅಂತ ಹೇಳಿ ನಾನು ಮಾತಾಡ್ಬೋದು ಸಾರ್ವಜನಿಕ ಜೀವನದಲ್ಲಿ ನನ್ನ ಮಗನೇ ಅಂತ ಆಗ ಚುನಾವಣೆ ಮಾಡಿದಂತ ಸಂದರ್ಭದ ಏನ್ ಮಾಡ್ಬಿಟ್ರು ಕಾಂಗ್ರೆಸ್ ಅವರು ಕೆಲವು ನಮ್ಮರ್ಗಳು ಇರೋರು ಎಲ್ಲರೂ ಸೇರ್ಕೊಂಡು ಅದಕ್ಕೆ ಪುಷ್ಟಿ ಕೊಟ್ಕೊಂಡು ಸಿಂಡಿಕೇಟ್ ಅವರು ಹತ್ತು ಜನ ಮಾಡ್ಬಿಟ್ರು ನಮ್ಮ ಮಗನೂ ಹತ್ ಜನ ಮಾಡ್ಕೊಂಡು ಚುನಾವಣೆ ಹೋಗೋದು ಹತ್ತು ಕತ್ತು ನನ್ ಮಗ ಎಲೆಕ್ಷನ್ ಅಲ್ಲಿ ಗೆದ್ದುಕೊಂಡು ಡೈರೆಕ್ಟರ್ ಮಾಡ್ಕೊಂಡ ನನ್ ವಿರುದ್ಧ ಬಂದರು ಹತ್ತು ಕತ್ತು ಸೋತ್ರರು ಅದಕ್ಕೆ ಹೇಳ ಸಂಪಂಗಿ ಅವ್ರ ತಾಕತ್ತೋ ಆಗದ್ ಗ್ರೌಂಡ ಕ್ಷೇತ್ರದ ಪ್ರೀತಿ ಇದೆಯಲ್ಲ ಆ ಪ್ರೀತಿನ ಸಂಪಾದನೆ ಮಾಡ್ಬೇಕಂದ್ರೆ ಅಷ್ಟಿಷ್ಟಲ್ಲ ಸೋತು ಗೆಲ್ಬೇಕಂತ ಇಷ್ಟೆಲ್ಲ ಪ್ರೀತಿ ಸಂಪಾದನೆ ಮಾಡಿದಂತ ಸಂಪಂಗಿಯವ್ರಿಗೂ ಕೂಡ ನಾನು ಆಗ್ಲೇ ಹೇಳಿದೆ ರಾಜಕಾರಣ ಅಂದ್ರೆ ತಂತ್ರ ಪ್ರತಿ ತಂತ್ರ ಕುತಂತ್ರ ಕುತಂತ್ರ ಕೂಡ ರಾಜಕಾರಣದ ಒಂದು ಭಾಗ ಎಂಟರಲ್ಲಿ ಗೆದ್ರಿ ನಿಮ್ಮ ಸ್ಟ್ರೆಂತು ಹದ್ಮೂರಲ್ಲಿ ಸ್ಪೆಷಲ್ ತಾಕತ್ತಲ್ಲಿ ನಿಮ್ಮ ತಾಯಿ ಗೆಲ್ಸ್ಕೊಂಡ್ರಿ ಹದಿನೆಂಟರು ಚುನಾವಣೆಯನ್ನ ನಿಮ್ಮ ಆಯಂಗೆ ಬೇರೆ ಹಂಗೆಲ್ಲ ಜನಗಳಿಗೆ ನಬಾಡಿದ ಸಾಲ ಕೊಟ್ಟು ಮನ್ನ ಆಗತ್ತೆ ಅಂತ ಯಾ ಮಾರ್ಸ್ಬಿಟ್ರು ಆಲಿ ಎಮ್ ಎಲ್ ಎಟ್ ಹಾಕ್ಬಿಟ್ರು ಈಗ ಆತರದ್ದೆಲ್ಲ ಆಗಲ್ಲ ಸಂಪಂಗಿ ಏನೋ ಒಂದು ಪ್ರೂವ್ ಮಾಡ್ತೀನಿ ಅಂತ ಹೊರಟಿದಿರಿ ಓಕೆ ಗುಡ್ ಬಿಜೆಪಿಗೆ ಸಂಪಂಗಿಯವ್ರಿಗೆ ಯಾಕೆ ಕೆ ಜಿ ಎಫ್ ಜನ ವೋಟ್ ಹಾಕ್ಬೇಕು ಅಂತ ಹೇಳ್ಬೋದಾ ನೀವು ಹೇಳ್ತೀವಿ ಯಾಕೆ ಯಾಕೆ ಹಾಕ್ಬೇಕು ಯಾವ ಬಿಜೆಪಿಗೆ ನಮ್ಮ ಕ್ಷೇತ್ರ ಜನ ಓಟ್ ಹಾಕ್ಬೇಕು ಅಂತ ಯಾಕೆ ನಮ್ಮ ಕ್ಷೇತ್ರದವರ ಹತ್ರ ವಿನಂತಿ ಮಾಡ್ತೀನಿ ಅಂದ್ರೆ ಕೆಲಸ ಮಾಡಿದೀವಿ ನಾವು ಕೆಲಸ ಮಾಡಿ ಜನಗಳ ಜೊತೆಲಿ ಇದ್ದೀವಿ ಅಧಿಕಾರ ಬಂದಾಗ ಕೆಲಸ ಮಾಡದೆ ಮನೇಲಿ ಕೂತಿಲ್ಲ ಅವ್ರು ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದೀನಿ ಆ ಹೆಸ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ತಾಯಿಗೆಲ್ಲ ಕಾರಣ ಆಯ್ತು ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ಕಳೆದ ಎಂಬತ್ತು ವರ್ಷದಿಂದ ಕೆಜಿಎಫ್ ಅಲ್ಲಿ ಎಸ್ ಸಿ ಎಸ್ ಟಿಗಳು ಜಾತ್ರೆ ಮಾಡಕ್ ಅವಕಾಶ ಇರಲಿಲ್ಲ ಅಲ್ಲಿ ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥದ್ದು ಹನ್ನೆರಡು ದಿನ ಮಾಡ್ತಾರೆ ಒಬ್ಬೊಬ್ಬ ಕಮ್ಯುನಿಟಿಯವರು ಹನ್ನೆರಡು ದಿನ ಜಾತ್ರೆ ಮಾಡ್ತಾರೆ ಬಹುತೇಕ ಈ ಎಸ್ ಸಿ ಎಸ್ ಟಿ ಕ್ಷೇತ್ರ ಎಸ್ ಸಿ ಎಸ್ ಟಿಗಳು ಮಾಡಕ್ ಜಾತ್ರೆ ಇರ್ಲಿಲ್ಲ ಆಗ ನನಗೆ ನಿಮ್ಮಂಥವರೆಲ್ಲ ಹಿರಿಯರೆಲ್ಲ ನನಗೆ ಮಾರ್ಗದರ್ಶನ ಮಾಡಿದ್ರು ನೋಡಿ ನಿಮ್ಮವರು ಜಾಸ್ತಿ ಹೆಚ್ಚಾಗಿರೋ ಕ್ಷೇತ್ರದಲ್ಲಿ ಜಾತ್ರೆ ಮಾಡೋಕ್ಕೆ ಅವಕಾಶ ಇಲ್ಲ ಸರ್ಕಾರ ನಿಮ್ಮದಿದೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ವಿನಂತಿ ಮಾಡಿದಾಗ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಾಜಿಯವರ ಹತ್ರ ಮತ್ತು ಈಗ ನಮ್ಮ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದ್ದಾರಲ್ಲ ಕೋಟಾ ಶ್ರೀನೋರು ಅವ್ರ ಹತ್ರ ನಾನು ಮನವಿ ಕೊಟ್ಟಾಗ ತಕ್ಷಣ ಆದೇಶ ಮಾಡಿದ್ರು ಸರ್ಕಾರದ ಆದೇಶ ಈ ಹನ್ನೆರಡು ದಿನ ಜಾತ್ರೆ ಜೊತೆಗೆ ನೀವು ಹದಿಮೂರನೇ ದಿನ ಮಾಡಿ ತಪ್ಪೇನಿದೆ ಅದು ಮೀಸಲು ಕ್ಷೇತ್ರ ಅಂತೇಳಿ ಆದೇಶ ಮಾಡಿದ ಮೇಲೆ ಒಂದು ಟ್ರಸ್ಟ್ ಮಾಡ್ಕೊಂಡು ಅದಕ್ಕೆ ನನ್ನೇ ಅಧ್ಯಕ್ಷರ ಮಾಡಿದ್ರು ಹದಿಮೂರನೇ ದಿನ ಯಾರಿಗೂ ತೊಂದರೆ ಇಲ್ಲದ ರೀತಿಯಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಜಾತ್ರೆ ಮಾಡ್ಕೊಂಡ್ ಬರ್ತಾ ಇದೀವಿ ಒಂದೂವರೆ ಎರಡು ಲಕ್ಷ ಜನ ಸೇರ್ತಾ ಇದ್ದಾರೆ ಇದು ಸಂಪಂಗಿ ಕೊಟ್ಟಿರ್ತಕ್ಕಂಥ ಒಂದು ಸೇವೆ ಸೇವೆ ಯಾಕೆ ನೀವು ಇಪ್ಪತ್ತೇಳು ವರ್ಷ ಮುನಿಯಪ್ಪನವರು ಅಮ್ಮಿಸಲ್ ಕ್ಷೇತ್ರದಲ್ಲಿ ಗೆದ್ದಿದ್ರಲ್ಲ ಯಾಕೆ ಮಾಡ್ಲಿಲ್ಲ ಅಲ್ಲಿರ್ತಕ್ಕಂಥವ್ರು ಇವತ್ತು ನನಗೆ ಓಟ್ ಹಾಕಿ ನಾನು ಎಮ್ ಎಲ್ ಎ ಆಗ್ಬೇಕು ಅಂತ ಎಮ್ ಎಲ್ ಎ ಆಗಿರೋರು ಮತ್ತೆ ಸೋತಿರೋರು ಅವ್ರು ಯಾಕೆ ಮಾಡ್ಲಿಲ್ಲ ಯಾಕೆ ಪ್ರಯತ್ನ ಮಾಡ್ಲಿಲ್ಲ ಹೇಳ್ರಿ ಅಲ್ಲಿ ಸಂಪಂಗೀನೇ ಆ ಕೆಲಸ ಮಾಡಕ್ಕೆ ಅಂಬೇಡ್ಕರ್ ಭವನ ಕಟ್ಟಿಸಿದೆ ಅಲ್ಲಿ ದೊಡ್ಡದಾಗಿ ಕಟ್ಟಿ ಒಂದು ಎರಡೂವರೆ ಮೂರು ಕೋಟಿ ರೂಪಾಯಿ ಅನುದಾನ ನಮ್ಮ ಸರ್ಕಾರ ಕೊಡ್ತು ಅದಕ್ಕೆ ಗೆದ್ದು ಅಲ್ಲಿ ಇದ್ದಂತ ಒಬ್ಬ ರಾಜೇಂದ್ರ ನನ್ನ ವಿರುದ್ಧ ಸ್ವತಂತ್ರವರು ಹೈಕೋರ್ಟ್ ಅಲ್ಲಿ ಸ್ಟೇ ತಂದ್ರು ಸ್ಟೇ ತಂದ ಅದು ಕಟ್ಟಬಾರ್ದು ಇನ್ನೇನು ಅದು ಪೂರ್ಣ ಆಗಿ ಲೋಕಾರ್ಪಣೆ ಮಾಡಬೇಕು ಸ್ಟೇ ತಂದ್ರು ಸ್ಟೇ ತಂದಲ್ಲಿ ತಿರುಗಿ ಅದನ್ನ ಕೋರ್ಟ್ ಅಲ್ಲಿ ಮೂವ್ ಮಾಡಿ ಆರ್ಡರ್ ಆಡುತ್ತಂದ್ರು ಇಲ್ಲಾದ್ರೂ ಈ ವಿಷಯಗಳನ್ನ ಕಂಡಿದ್ದೀರಾ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಿತಾಮಹನ ಕಟ್ಟಿರತಕ್ಕಂತ ಒಬ್ಬ ಭವನವನ್ನ ಅದನ್ನ ಡೆಮಾಲಿಷನ್ ಮಾಡಬೇಕಂತ ಅಕ್ರಮ ಯಾವ್ದು ಇಲ್ಲ ಅಲ್ಲಿ ಎಲ್ಲಾನು ಕಟ್ಟುವಾಗ ಕಟ್ಟೋಕ್ ಮುಂಚೆ ಅದು ಮುನ್ಸಿಪಾಲಿಟಿ ಏರಿಯಾಗ ಸೇರತಕ್ಕಂಥದ್ದು ಅಲ್ಲಿ ಅನ್ವಸ ತಕೊಂಡು ಸಮಾಜ ಕಲ್ಯಾಣ ಇಲಾಖೆಗಳು ಅದನ್ನ ಪರಿಶೀಲನೆ ಮಾಡಿ ಆಮೇಲೆ ಅನುದಾನ ಬಿಡುಗಡೆ ಮಾಡಿದ್ದು ಅದು ಒಂದು ಒಂದು ವರ್ಷಗಳ ಕಾಲ ಕನ್ಸ್ಟ್ರಕ್ಷನ್ ನಡೀತು ಅವಾಗ ಯಾರಿಗೂ ಕಣ್ ಕಾಣ್ಲಿಲ್ವಾ ಇನ್ನೇನು ಉದ್ಘಾಟನೆ ಮಾಡಬೇಕು ಅಲ್ಲಿ ಕಾರ್ಯಕ್ರಮ ಏನಾಗಿದೆ ಅದು ಈಗ ಮೊನ್ನೆ ಆರ್ಡರ್ ಮೇಲೆ ಮತ್ತೆ ತಿರುಗಿ ಹೈಕೋರ್ಟ್ ಅಲ್ಲಿ ಅದಕ್ಕೆ ಸ್ಟೇ ತಂದಿ ಅದಕ್ಕೆ ಪ್ರಯತ್ನ ಒಳ್ಳೇದಾಗ್ತೈತಿ ಅಂದ್ರೆ ಊರ್ ಕಾಲ್ವೆ ಮೇಲೆ ದೇವಸ್ಥಾನ ಜನ ಒಳ್ಳೇದಾಗತ್ತೆ ಸರ್ಕಾರಿ ಶಾಲೆ ಕಟ್ಟಿಸ್ತಾರೆ ಕಟ್ಟಿಸ್ತಾರೆ ಈಗ ಒಳ್ಳೇದಾಗತ್ತೆ ಅಂತಂದ್ರೆ ಯಾಕೆ ಯಾಕೆಷ್ಟೊಂದು ವಿರೋಧ ಈ ರೀತಿ ಕೆಲಸಗಳು ಮಾಡ್ಕೊಂಡು ಹೋದಾಗ ಸಂಪಂಗಿಗೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಮತ್ತೆ ಚುನಾವಣೆಯಲ್ಲಿ ಸಂಪಂಗಿ ಗೆದ್ದು ಬಿಡುತ್ತಾನಲ್ಲ ಅಂತೇಳಿ ಭಯಭೀತಿ ಮಾಡ್ತಾ ಇದ್ದಾರೆ ಯಾರೇ ಆಗಿ ಇಲ್ಲಿ ಸಂಪಂಗಿ ಅವ್ರು ಕುತ್ಕೋಬಹುದು ರಾಜೇಂದ್ರ ಕುತ್ಕೋಬಹುದು ಶಶಿಕರಾ ಅವ್ರು ಕುತ್ಕೋಬಹುದು ಕೆ ಜಿ ಎಫ್ ಒಳ್ಳೇದಾಗತ್ತೆ ಅಂದಾಗ ಎಲ್ಲ ಕೈ ಜೋಡ್ಸ್ಕೊಂಡ್ ಕೆಲಸ ಮಾಡಬೇಕು ಎಲ್ರಿಗೂ ಇದೆ ನಾಟ್ ಓನ್ಲಿ ಕೆ ಜಿ ಎಫ್ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ಅದೇ ರೀತಿಯ ರಾಜಕಾರಣ ಬಂದ್ಬಿಟ್ರೆ ಒಳ್ಳೇದಾಗತ್ತೆ ಏನ ಫೈನಲ್ ಅಂತ ಬಂದಿದೀವಿ ನಾವೀಗ ನೀವಾಗಲೇ ಕ್ಷೇತ್ರದಲ್ಲಿ ಹತ್ತು ಸಾವಿರ ಜನ ಕೆಲಸ ಕೊಡೋಕೆ ಬೇಕು ಅದೇ ಸಲ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ ಅಂಬೇಡ್ಕರ್ ಭವನಕ್ಕೆ ಏನು ಬೇಕು ಅದನ್ನು ಗುದ್ದಾಡಿ ಏನ್ಬೇಕು ಅದನ್ನು ಹೊರಟಿದ್ದೀನಿ ಅಂತ ಹೇಳಿದಿರಿ ಜನಗಳಿಗೆ ಸ್ವಾವಲಂಬಿಯಾಗಿ ಬದುಕಿ ನಮ್ಮ ಜನ ಬೆಂಗಳೂರಿಗೆ ಬರ್ತಾರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ರಾತ್ರಿ ಹೋಗ್ತಾರೆ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದೀರಿ ಇದನ್ನು ವರ್ತುಪಡಿಸಿ ಕೆ ಜಿ ಎಫ್ ಚಿನ್ನದ ನಾಡು ಕೆ ಜಿ ಎಫ್ ಚಿನ್ನದ ನಾಡು ಆ ಚಿನ್ನದ ನಾಡಿಗೆ ಚಿನ್ನವನ್ನು ಕೊಟ್ಟಂತ ನಾಡಿಗೆ ನಿಮ್ಮದೇ ಆದಂಥ ಪರಿಕಲ್ಪನೆ ಉದ್ಯೋಗ ಕೊಡ್ತಾ ಇದ್ದೀರಿ ಸ್ವಾವಲಂಬಿ ಆಗಿ ಬದುಕೇನು ಬೇಕಾದ ಮಾಡ್ತಾ ಇದ್ದೀರಿ ಅಂಬೇಡ್ಕರ್ ಭವನ ಜಾತ್ರೆ ಮಾಡಿಸ ಜಾತ್ರೆ ನಡೀತಿರಲಿಲ್ಲ ಅಂತ ಹೇಳಿದ್ರಿ ಇವೆಲ್ಲಕ್ಕೂ ಸಹ ಜನ ಸೊಪ್ಪ ಕೋಟ್ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಗಿದೆಯಾ ಅಲ್ಲ ಈಗಾಗಲೇ ನಮ್ಮ ಕ್ಷೇತ್ರ ಜನ ಅದನ್ನು ಅಪ್ರೂವ್ ಮಾಡಿದ್ದಾರೆ ನಾನು ಒಂದು ಸಾರಿ ಸೋತ ತಕ್ಷಣ ನಮ್ಮ ಜನರ ಜನರ ಮೇಲೆ ನಾನು ಆರೋಪ ಮಾಡೋದಿಲ್ಲ ಸೋತಿದ್ದು ಒಂದು ಲೆಸನ್ ನಮಗೆ ಹೌದು ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಬಂದು ಸ್ಪರ್ಧೆ ಮಾಡಿ ನಿರಂತರವಾಗಿ ಗೆಲ್ಲೋರು ನಮ್ಮ ನಮ್ಮ ಮುಂದೆ ಇದ್ದಾರೆ ನಾನು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ನೀವು ಇನ್ನಷ್ಟು ಪಕ್ವ ಆಗಬೇಕು ಜನಗಳ ಅಂತರಾಳದ ಮನಸ್ಸನ್ನ ತಿಳ್ಕೋಬೇಕಂತ ಹೇಳಿದೆ ರಾಜಕೀಯ ಕ್ಷೇತ್ರದಲ್ಲಿ ಸೋಲು ಗೆಲುವು ಎರಡೂ ಇರಬೇಕಾಗತ್ತೆ ಈಗ ಎಲ್ಲ ಸೇರ್ಕೊಂಡು ಮುನಿಯಪ್ಪ ಅವ್ರನ್ನ ಸೋಲ್ಸುದ್ರಪ್ಪ ಕಾಂಗ್ರೆಸ್ ಅವರು ಸೇರಿ ಮುನಿಯಪ್ಪ ಅವ್ರನ್ನ ಸೋಲ್ಸಿದ್ರು ನಿಮ್ಮ ಪಾರ್ಟಿ ಮುನ್ಸ್ವಾಮಿ ಗೆಲ್ಸಿದ್ರು ರಿಪೀಟ್ ಆಗತ್ತ ನಿಮ್ ರೂಪ ರೂಪಕಲ್ ಸೋಲ್ಸಕ್ಕೆ ಬರ್ತಾರ ಇಂಡು ದಂಡು ಅಂತ ಗೊತ್ತಿಲ್ಲ ನೋಡಿದ್ರೆ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ಅವರಲ್ಲಿ ಅದೇ ರೀತಿ ಏನಾದ್ರೂ ಭಾವನೆ ಇದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ನಡೀತು ಅದೇ ರೀತಿ ನಾವು ರೂಪಾಲ್ಗೂ ನಾವು ಕೆಲಸ ಮಾಡ್ತೀವಿ ಅಂತ ಭಾವನೆ ಅವರಲ್ಲೂ ಇದ್ರೆ ಅದ್ ನಡೆದ್ರು ನಡೀಬಹುದು ಇಪ್ಪತ್ ಮೂರಕ್ಕೆ ಎರಡನೇ ವಿಚಾರ ಇದು ಮೀಸಲು ಕ್ಷೇತ್ರ ಎಲ್ಲಾ ಸಮುದಾಯದವರು ಸಹ ಸುಭಿಕ್ಷವಾಗಿದ್ದಾರ ನಿಮ್ಮ ಎಲ್ಲರೂ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಕ್ಷೇತ್ರದಲ್ಲಿ ಇಲ್ಲ ನಾನು ಆ ರೀತಿ ಹೇಳಕ್ ಹೋಗೋದಿಲ್ಲ ರಾಜಕೀಯಕ್ಕೋಸ್ಕರ ವೋಟ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾತಾಡಿದ್ರೆ ತಪ್ಪಾಗುತ್ತೆ ಈ ಮಾಧ್ಯಮದಲ್ಲಿ ಕುತ್ಕೊಂಡು ಮಾತಾಡ್ತೀನಿ ಅಂದ್ರೆ ಲಕ್ಷಾಂತರ ಜನ ಇದನ್ನ ನೋಡ್ತಾ ಇರ್ತಾರೆ ಎಲ್ಲರೂ ಚೆನ್ನಾಗಿರೋಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲೂ ಇಲ್ಲ ಎಲ್ಲರೂ ನೆಮ್ಮದಿಯಾಗಿದ್ದಾರೆ ಅಂತಲೂ ಇಲ್ಲ ಅವರ ಜೀವನ ಪದ್ಧತಿಗಳು ಅವರ ವಾತಾವರಣಗಳು ಅವರಿಗೆ ಬರ್ತಕ್ಕಂಥ ಆದಾಯಗಳು ಇವೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲನೂ ಏರುಪೇರು ಇದೆ ಜೊತೆಗೆ ನಮ್ಮ ಕ್ಷೇತ್ರ ಭಾಳ ಆರ್ಥಿಕವಾಗಿ ಬೆಳೆದಂಥ ಕ್ಷೇತ್ರ ಅಲ್ಲ ಕೈಗಾರಿಕೆಗಳಿಲ್ಲ ಯಾವುದೇ ಆರ್ಥಿಕವಾದಂಥ ವಹಿವಾಟುಗಳಲ್ಲಿಲ್ಲ ಕೇವಲ ಬೆಂಗಳೂರಿಗೆ ಹೋಗಿ ಬರ್ತಕ್ಕಂಥ ಆ ಸಂಪಾದನೆ ಅದನ್ನೇ ಅವಲಂಬಿತರಾಗಿ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇನ್ನು ಗ್ರಾಮಾಂತರಕ್ಕೆ ಹೋದರೆ ರೈತರು ಇಷ್ಟು ದಿನ ನಾವು ನೀರಿಲ್ಲ ನೀರಿಲ್ಲ ಅಂತ ಈಗ ನಿರಂತರವಾಗಿ ಮಳೆ ಬರ್ತಾ ಇದೆ ನಮಗೆ ನೀರಿಗೇನು ಕೊರತೆ ಇಲ್ಲ ರೈತರು ಬೆಳೆದಂಥ ಬೆಳೆಗೆ ಇವತ್ತು ಸರಿಯಾದ ಬೆಲೆ ಇಲ್ಲ ಅಲ್ಲಿ ಸಂಕಷ್ಟದಲ್ಲಿ ಸಿಗ್ತಾ ಇದೆ ಸಿಕ್ಕೋಗ್ತಾ ಇದ್ದಾರೆ ರೈತರು ಈ ಎಲ್ಲವೂ ನೋಡ್ತಾ ಇದ್ದಾಗ ರೈತರು ಆಗಲಿ ಮತ್ತೆ ಈ ಮಧ್ಯಮ ವರ್ಗದವರು ಕೆಳವರ್ಗದ ಇವರೆಲ್ಲರೂ ಕೂಡ ಇನ್ನೂ ಸುಭಿಕ್ಷವಾಗಿ ಇದ್ದಾರೆ ಅನ್ನುವಂಥ ಮಾತನ್ನು ನಾನು ಆಡೋಕ್ಕೆ ಹೋಗೋದಿಲ್ಲ ಮತ್ತೊಂದು ಸಾರಿ ನನಗೆ ರಾಜಕೀಯದ ಅಧಿಕಾರ ಕೊಡಲಿ ನಾನು ಅವರನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ಹೇಗೆ ಎರಡು ಸಾವಿರದ ಎಂಟರಲ್ಲಿ ನಾನು ಭಾಳಷ್ಟು ಕೆಲಸ ಮಾಡಬೇಕಂತ ಉತ್ಸಾಹದಾಯಕ ನಾನು ಕೆಲಸ ಮಾಡೋಕ್ಕೆ ಹೋಗಿ ಹೊಟ್ಟಿದ್ನೋ ಇನ್ನಷ್ಟು ಶಕ್ತಿ ಮೀರಿ ಕೆಲಸಗಳನ್ನು ಮಾಡಿ ಆ ಜನರು ಅಲ್ಲೇ ವಾಸ ಮಾಡಿ ಸುಖದಿಂದ ಇರಲಿಕ್ಕೆ ಏನೆಲ್ಲ ಕೆಲಸ ಮಾಡೋಕ್ಕಾಗತ್ತೋ ಅದೆಲ್ಲನೂ ಕೂಡ ನನ್ನ ವೈಯಕ್ತಿಕ ಜೀವನವನ್ನು ಬದಿಗೊತ್ತಿ ನನ್ನ ಕ್ಷೇತ್ರದ ಜನ ನನ್ನ ಮನೆ ನನ್ನವರು ನನ್ನ ಒಡ ಹುಟ್ಟಿದವರು ಅಂತೇಳಿ ತಿಳ್ಕೊಂಡು ನಾನು ಕೆಲಸ ಮಾಡಿ ತೋರಿಸ್ತೀನಿ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮದ ಮೂಲಕ ಕೇಳಲಿಕ್ಕೆ ಬಯಸ್ತೀನಿ ಸಂಪಂಗಿಯವ್ರ ಸ್ಟ್ರೆಂಥು ಮಗಳು ಕೂಡ ವರ್ಕ್ ಮಾಡ್ತಾರೆ ಮಗ ಕೂಡ ಜನಗಳ ಜೊತೆ ಇರ್ತಾರೆ ತಾಯಿ ಕೂಡ ಜನಗಳ ಜೊತೆ ಇದ್ದವ್ರೆ ಹಿಂಗೆಲ್ಲ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ ಹಾಗೇನಿಲ್ಲ ಈಗ ಎರಡು ಸಾವಿರದ ಎಂಟರಲ್ಲಿ ನಾನು ನಿಂತು ಎರಡು ಸಾವಿರದ ಹದಿಮೂರರಲ್ಲಿ ಕೆಲವು ಕಾರಣಗಳನ್ನ ನಾನು ನಿಲ್ಲಕ್ಕೆ ಬರ್ದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಕೊಟ್ಟರು ನಾನು ಏನು ಎರಡು ಟಿಕೆಟ್ ಕೊಡಬೇಕಂತ ನಾನೇನು ಕೇಳಿಲ್ಲ ಹ್ಞೂ ಏನು ಕೇಳಿಲ್ಲ ಒಂದೇ ಒಂದೇ ಅಲ್ವಾ ಈಗ ನಮ್ಮ ತಾಯಿನ ನಾನು ಹೋಗಿ ನಮ್ಮ ಸಾಮರ್ಥ್ಯ ಅನ್ನೋದಕ್ಕಿಂತ ಮೇಲೆ ಜನ ಜನ ಕ್ಷೇತ್ರ ಹೆಂಗೆ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ನಾನು ನನ್ನ ಸಾಮರ್ಥ್ಯ ಅಂತ ಹೇಳಿದ್ರೆ ನಿರೂಪಿಸಿದ್ರೆ ನಾನು ಹೇಳಬಾರ್ದು ಜನರ ಶಕ್ತಿ ಜನರ ಶಕ್ತಿ ಎಸ್ ವಂಡರ್ಫುಲ್ ಇಂಟ್ರಾಕ್ಷನ್ ಕೆ ಜಿ ಎಫ್ ಮೀಸಲು ಕ್ಷೇತ್ರದಿಂದ ಮೊಟ್ಟ ಮೊದಲ ಬಾರಿಗೆ ಪಿಯ ಬಾವುಟವನ್ನ ಎರಡ್ ಸಾವಿರದ ಎಂಟರಲ್ಲಿ ಆರಿಸಿ ಹದಿಮೂರರಲ್ಲಿ ಬೇರೆ ಕಾರಣಗಳಿಗಾಗಿ ಅಲ್ಲಿ ತಾಯಿಯವರನ್ನ ನಿಲ್ಲಿಸಿ ಗೆಲ್ಸಿ ಹದಿನೆಂಟರಲ್ಲಿ ಬೇರೆ ಬೇರೆ ಕಾರಣಕ್ಕೆ ಇವ್ರ ಮಗಳು ಅಶ್ವಿನಿ ಅವರಲ್ಲಿ ಸೋತ್ರು ಬಟ್ ಇಪ್ಪತ್ ಮೂರಕ್ಕೆ ಅವೆಲ್ಲ ಆಗಲ್ಲ ಇಪ್ಪತ್ ಮೂರಕ್ಕೆ ಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದು ವಿಧಾನಸೌಧದ ಮೆಟ್ಲತ್ತಿನಿ ಅಂತ ಮಿನಿಷ್ಟ ಆಗ ಕನ್ಸನ್ ಇದೆಯಾ ಇಲ್ಲ ಅದನ್ನ ನಾನು ಮಾತಾಡಕ್ ಹೋಗೋದಿಲ್ಲ ನನ್ನ ಮಿನಿಸ್ಟ್ರು ಬೇಕು ಅಂತ ಇಲ್ಲೂ ಕೇಳೋದಿಲ್ಲ ನನ್ನ ಕ್ಷೇತ್ರದ ಜನ ಅವ್ರ ಸೇವೆ ಮಾಡ್ಲಿಕ್ಕೆ ಅವ್ರ ಮನೆ ಮಗನ ಕೆಲಸ ಮಾಡ್ಲಿಕ್ಕೆ ನನ್ನ ಈ ಸಾರಿ ಶಾಸಕನಾಗಿ ಮಾಡಿ ಅನ್ನೋಂತ ಅಷ್ಟೇ ನಾನು ಜನಗಳಲ್ಲಿ ಎಸ್ ವಂಡರ್ಫುಲ್ ಇಂಟ್ರಾಕ್ಷನ್ ಯಾಕೆಂದ್ರೆ ಎಲ್ಲಾ ಸಮುದಾಯದವರು ಎಲ್ಲರೂ ಕೂಡ ಎಲ್ಲ ಕಡೆ ಬೆಳಿಬೇಕು ಜನಸೇವೆ ಮಾಡುವಂತ ಉದ್ದೇಶ ಇರೋರು ರಾಜಕಾರಣಕ್ಕೆ ಬರಬೇಕು ರಾಜಕೀಯ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಸಹಜ ಎಡುತ್ತೀವಿ ಎಡದಾಗ್ತಿತ್ಕೊಂಡು ಹೋಗ್ಬೇಕು ಅನ್ನೋ ಸನ್ನಿವೇಶ ಸಂಪಂಗಿಯವರ ಹತ್ರ ಮಾತಾಡ್ದಾಗ ಅನ್ಸಿದಷ್ಟೇ ಸಿಂಪಲ್ ಗತ್ತು ದೌಲತ್ತು ದರ್ಬಾರ್ ಮಾಡೋ ಅವಶ್ಯಕತೆ ಇಲ್ಲ ಜನಗಳ ಜೊತೆ ಇದ್ದರೆ ಸಾಕು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ತಾಯಿ ಗೆದ್ದಿದ್ದು ಆದರೆ ಹದಿನೆಂಟರ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳು ಕಂತೆ ಕಂತೆ ನೋಟು ದೇವಸ್ಥಾನ ಮುಂದೆ ಬಿದ್ದಂಥ ಸನ್ನಿವೇಶದಲ್ಲಿ ಮನ್ನಾ ಮಾಡ್ತೀವಿ ಅಂತ ಜನಗಳನ್ನ ಯಾರಿಸ್ಬಿಟ್ಟವ್ರು ಆಲಿ ಎಮ್ ಎಲ್ ಎ ಅಂತ ಹೇಳ್ತವ್ರು ನೇರವಾಗಿ ಜನಗಳಿಗೆ ಸಾಲ ಮನ್ನಾ ಆಗುತ್ತೆ ಅಂತ ಸಾಲ ಕೊಟ್ಟು ಅದ ವಸೂಲಿ ಮಾಡೋಕ್ಕೆ ಬಿಟ್ಟು ಅವ್ರಿಗೆ ಹಿಂಸೆ ಕೂಡ ಅಂತ ಸನ್ನಿವೇಶ ಇದೆ ಅದಕ್ಕೆ ಪ್ರೂವ್ ಇದೆ ಬೇಕಾದ್ರೆ ಕೇಳಿ ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಕುರುಕ್ಷೇತ್ರಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇನ್ನೂರು ಮೂವತ್ತ್ ನೂರ ನಲ್ವತ್ತು ದಿನ ಅಷ್ಟೇ ಚುನಾವಣೆ ಘೋಷಣೆ ಆಗುತ್ತೆ ಚುನಾವಣೆ ನಡೆಯುತ್ತೆ ವೋಟಿಂಗ್ ಆಗುತ್ತೆ ಕೆ ಜಿ ಎಫ್ನಲ್ಲಿ ನಲ್ಲಿ ಗೆಲ್ತೀನಿ ಜಿ ಕೆಜಿಎಫ್ ಕೋಟೆ ಕಮಲ ಪಕ್ಷದ ಕೋಟೆ ಯಾವುದೇ ಕಾರಣಕ್ಕೂ ಮಿಸ್ ಆಗಕ್ಕೆ ಬಿಡಲ್ಲ ಅನ್ನೋ ಕಾನ್ಫಿಡೆನ್ಸ್ ವ್ಯಕ್ತಪಡಿಸ್ತಾ ಇದಾರೆ ಏನಿಯವ್ ಇನ್ನೇನಾರ ಬಾಕಿ ಉಳಿಸಿದ್ರೆ ಇನ್ ಇದ್ದಾಗ ಮುಂದೆ ನಿಮ್ಮ ಹತ್ರ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ವಿಧಾನಸೌಧ ಮೆಟ್ಲ್ ಹತ್ತೀರಿ ಖಂಡಿತ ವಿಧಾನಸೌಧದಲ್ಲಿ ಕೂರ್ತೀರಿ ಹೌದು ಎಸ್ ಓಕೆ ಟು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ರೀತಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಸಂಪಂಗಿಯವರು ಏನೋ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಒಳ್ಳೇದ್ ಮಾಡ್ಬೇಕು ಅಂತಿದ್ವಿ ಅವ್ರು ಒಳ್ಳೇದಾಗತ್ತೆ ಎಫ್ ಅಲ್ಲಿ ಇವತ್ತಿನವರೆಗೂ ಕೆಲಸ ಕೊಡಕ್ ಆಗ್ಲಿಲ್ಲ ಬರಲಿಲ್ಲ ನಾನು ಫ್ಯಾಕ್ಟ್ರಿ ತರ್ತಾ ಇದೀನಿ ಹತ್ ಸಾವಿರ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಗಟ್ಟಿ ಧ್ವನಿ ಹೇಳ್ತಾ ಅವ್ರೆ ಕೆ ಜಿ ಎಫ್ ಜನ ನಿರ್ಧಾರ ಮಾಡ್ತಾರೆ ಅಲ್ಲಿ ಏನ್ ಮಾಡೋರೆ ಸಂಪಂಗಿಯವ್ರ ಏನ್ ಮಾಡವ್ರೆ ಏನ್ ಮಾಡ್ತಾವ್ರೆ ಜನ ಇದ್ ಮಾಡ್ತಾರೆ ನಾವ್ ಸಾವಿರ ಹೇಳ್ಬೋದು ಇಲ್ಲಿ ಕುತ್ಕೊಂಡು ಜನಗಳ ಬಾಯಲ್ಲಿ ಬಂದಾಗ್ಲೇ ಜನಗಳ ಮನಸ್ಸಲ್ಲಿ ಬಂದಾಗ್ಲೇ ಸಾಧ್ಯ ಆಗೋದು ನಿಮ್ಮ ರಿಯಾಕ್ಷನ್ ನೋಡ್ತಾ ಇದ್ರೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಇದೆ ಅನ್ಸುತ್ತೆ ಏನೋ ಸಣ್ಣ ಪುಟ್ಟ ಕಿರಿಕಿರಿಗಳನ್ನ ಹೊರತುಪಡಿಸಿ ಸಚಿವ ಮುನಿರತ್ನ ಅವರ ಒಂದು ಸ್ಟ್ರೆಂತು ಪಾರ್ಟಿ ಸ್ಟ್ರೆಂತು ಜೊತೆಗೆ ಸಂಪಂಗಿಯವರೇ ಒಂದು ಶಕ್ತಿ ಪಾರ್ಟಿಗೆ ಇವೆಲ್ಲವೂ ಸೇರಿ ಕೆಜಿಎಫ್ ಅಲ್ಲಿ ಕಮಲವನ್ನು ಗೆಲ್ಸಿ ಕಾನ್ಫಿಡೆನ್ಸ್ ಏನು ಏನೇ ಆದ್ರೂ ಶಕ್ತಿವಂತರು ಮತದಾರರು ಅವ್ರು ತೀರ್ಮಾನ ಮಾಡಬೇಕು ಕೆಜಿಎಫ್ ನ ಶಕ್ತಿವಂತ ಮತದಾರರು ಯಾರು ಕೈ ಹಿಡಿತಾರೆ ಯಾರ ಸಪೋರ್ಟ್ ಮಾಡ್ತಾರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನಮ್ಮ ಲೀಡರ್ ಕಾರ್ಯಕ್ರಮದಲ್ಲಿ ಅಹ್ ಮಾಜಿ ಶಾಸಕರಾದಂಥ ಅವರು ನಮ್ಮ ಜೊತೆ ಇದ್ರು ಮುಂದೆ ಆಲಿ ಬರ್ತೀನಿ ಅಂತರ ಅವ್ರ ರಿಯಾಕ್ಷನ್ ಕಾಣ್ತಿದೆ ಅವ್ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ